ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ, ಸ್ವಾಸ್ಥ್ಯ ಜೀವನ ಹಾಗೂ ಕೃಷಿಕ ಜೀವನ ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ ಅಂದರೆ ನಾಟಕ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಅನುಭವವನ್ನು ಹಂಚಿಕೊಳ್ಳಲು ನಮ್ಮ ಜೊತೆ ಇದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಕಬ್ಬಳ್ಳಿ ಗ್ರಾಮದ ಶ್ರೀಯುತ ಶಿವೇಗೌಡರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನು ತಿಳಿದು ಬರೋಣ. ತಥಾ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯವಾದ ಸ್ವಾಗತ ನನ್ನಿಂದು ನಿಮಗೆ, ಈ ಕಾರ್ಯಕ್ರಮಕ್ಕೆ ನನ್ನಿಂದು ಸ್ವಾಗತ. ಮೊದಲಿಗೆ ನಿಮ್ ಪರಿಚಯ ಮಾಡ್ಕೊಡಿ ತಾತಾ. ಶಿವೇಗೌಡ. ನಿಮ್ಮ ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮ ಹೆಂಗಸರು ಮಾರಮ್ಮ ಅಂತ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರೇ ಮಕ್ಕಳು. ಇಬ್ಬರೇ ಮಕ್ಕಳು? ಇಬ್ಬರೇ ಮಕ್ಕಳು. ಒಬ್ಬಳು ಗಂಡು ಮಕ್ಕಳಿಲ್ಲ. ದತ್ತು ಕರ್ಕೊಂಬ ಇದ್ದಿ ತರ್ಕಣಂಬಿ ತಾಲೂಕು ಗುರುಬುರುಂಡಿ. ಅಲ್ಲಿಂದ ಒಬ್ಬನ ದತ್ತು ತಕೊಂಬಂದೆ. ಅವ ಕೆಟ್ಟ ಚಟಗಳ ದೋಸೆ ಆಯಿತು, ಇಸ್ಪೇಟು ಜೋರಾಯಿತು, ಕುರ್ತಾ ಜೋರಾಯಿತು. ಹೋಟ್ಲಲ್ಲಿ ಬೇಯಿಸ್ಕೊಂಡು ತಿಂಡಿ ಮಾಡ್ಕೊಂಡು ನಿಂತಿದ್ದ. ಆಕಸ್ಮಿಕ ಟಿ ವಿ ಬಂತು, ಕ್ಯಾನ್ಸರ್ ಟಿ ವಿ. ಮೈಸೂರು ತಗೊಳ್ಳೋದೆ. ಅಲ್ಲಿ 3 ತಿಂಗಳಿದ್ದೆ, ಗುಣವಾಗಲಿಲ್ಲ. ಪಾರ್ಟಿಗೆ ಹೋಗ್ಬಿಟ್ಟ. ಒಬ್ಬ ಮಗಳು, ಅವಳು ಗಂಡ ಸತ್ತ, ಅವಳಿಗೆ 2 ಮಕ್ಕಳು, ಮಂಜುಳ ನಾವು ಇಲ್ಲೊಬ್ಬವಳಲ್ಲ ಇವಳೊಬ್ಬಳು, ಮತ್ತು ಮೈಸೂರಿಗೆ ಒಬ್ಬಳು ಮಾಡಿ ನಿಮ್ಮ ಮಗಳ. ನಾನು ಮಹಾ ಕಷ್ಟ ಬಿದ್ದೀನಿ ತಾಯಿ, ಹಸಿ ಪಸಿ ಕಷ್ಟ ಬಿದ್ದಿಲ್ಲ, ಬೇಕಾದಷ್ಟು ಕಷ್ಟ ಬಿದ್ದೀನಿ ಈ ಮಕ್ಕಳು ಸಾಕಕ್ಕೆ. ಏನೋ ಇವಳಿಗೆ ಅರ್ಕಾಸೋ ಮುರ್ಕಾಸೋ ನಿಮ್ಮ ಹಾಸ್ಪಿಟ್ಲಿಗೆ ಸೇರ್ಕೊಂಬಿಟ್ಳು. ಹೆಂಗೆ ಇವಳು ಜೀವನ ಸಾಕು, ಇವ್ರ ದಾಂಪತ್ಯ ಜೀವನ ಸುಖವಾಗಿ ಹೋಯ್ತದೆ. ಆದರೂ ಬಹಳ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡು ಇವಾಗ ನಮ್ಮ ಗಂಡ ಹೇಳ್ತೀರಿ ಮತ್ತು ಒಬ್ಬ ಮಗಳು, 3 ಜನ ತೊಂದರೆ ಸಿಕ್ಕಾಕೊಂಡಿವಿ. ಇವರಿಬ್ಬರು ಮದುವೆ ಮಾಡಬೇಕಾದ ಸುಮಾರು ಹಣ ವೆಚ್ಚ ಆಯಿತು. ಈಗ ನಿಮ್ಮ ಮಗಳನ್ನ ನೀವೇ ನೋಡ್ಕೊತಾ ಇದ್ದೀರಾ? ನಿಮ್ಮ ನೆಂದಿಗಟ್ಟಿರಿ ಅವಳ. ಅವನ ಮನೇಲಿ ಏನೂ ಇತ್ತಿಲ್ಲ, ಅವನ ಮನೆಯಿಂದ ಏನೂ ಈಸ್ಕೊಂಬರಲಿಲ್ಲ. ಇದ್ರೂ ನಾನು ಕಿವೋ ಕೇಳಲಿಲ್ಲ ಅವನ. ನನ್ನ ಮನೆಗೆ ದತ್ತು ತಗೊಂಬಂದು ಅಂತೇಳಿ ಅವನ ಮನ ಭಾಗಕ್ಕೆ ನಾವು ಹೋಗೋಕೆ ಇಷ್ಟಪಡಲಿಲ್ಲ. ಬೇಡಕ್ಕಪ್ಪ ನೀವೇ ತಗೊಳ್ಳಿ ಹೋಗಿ, ಅಣ್ಣ ತಮ್ಮಿಂದ್ರು 3 ಅವರು. ನನಗೇನು ಬೇಡ, ನಿನ್ನ ಸೊತ್ತು, ನಿನ್ನ ತಮ್ಮ ಸತ್ತೋಗ್ಬಿಟ್ಟ, ಕರೆಸ್ ಹೇಳಿದೆ ಎಲ್ಲರೂ, ನಿನ್ನ ಸೊತ್ತು ನನಗೆ ಬೇಡ. ಅವ್ರ ಅಪ್ಪ ಬಂದಿದ್ದ, ನಿಮಗೊಂದಷ್ಟು ಜಗಳ ಬರ್ಕೊಡ್ತೀನಿ ಬನ್ನಿ ನನ್ನ ಸೊಸೆಗ ಅಂತ. ಬೇಡಕ್ಕಪ್ಪ ನಿನ್ನ ಜಗಳ ನಿನ್ನ ಮಗಳಿಗೆ ಕೊಟ್ಕೊಂಬಿಡು, ನಮ್ಮ ಅಡುಗಿರೋದೇ ಸಾಕು ನನ್ನ ಮಕ್ಕಳಿಗೆ, ನನ್ನ ಮಗಳಿಗೆ ಸಾಕು, ಏನು ಬೇಡ ಹೋಗಪ್ಪ ಅಂತ ಅವನ ಕಳಿಸ್ಬಿಟ್ಟು. ಅವನಿಂದು ಏನು ನಾನು ತಕಣಿಲ್ಲ ಹೇಳಿಬಾಗಣ. ನನ್ನ ಸ್ವಹಾರ್ಜಿತ ನಮ್ಮ ತಂದೆ ಮಡಗಿರೋದು, ಒಂದಷ್ಟು ಆಗಲ ಆಸ್ತಿ ಇತ್ತು ಅನ್ನು ಕಳ್ಕೊಂಬಿಟ್ಟು ಇವ್ರ ಮದುವೆಗಾಗಿ. ಇವ್ರು ಬಾಣಿತಾನ ಎಲ್ಲ ಜವಾಬ್ದಾರಿ ನೀವೇ ತಗೊಂಡು ಮಾಡ್ತಾ ಇದ್ದೀರಾ? ಎಲ್ಲ ಜವಾಬ್ದಾರಿ ನಂದೇ ತಾಯಿ, ನಾನೇ ತಗೊಂಡು ಮಾಡ್ಕೊಂಡಿದ್ದೀನಿ. ಹಾಗೇನೇ ತಾತ, ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಬಾಲ್ಯ ಜೀವನ ಭಾಳ ಸೊಗಸಾಗಿತ್ತು ತಾಯಿ. ಆಗ ಇಷ್ಟು ಅದು ಬರಲಿಲ್ಲ, ಇಷ್ಟು ತಿಳ್ಕೊಂಡು ಪ್ರಪಂಚ ಇಲ್ಲ. ಆಗ ನಮ್ಮ ತಂದೆ ತಾಯಿಗಳು ಏನು ಹೇಳ್ತಾರೋ ಅದನ್ನು ನಾವು ಬಹಳ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಿದ್ದು. ವಯಸ್ಸು ಸಣ್ಣದಾದ್ರು ಭೀ ಅವ್ರ ಜೊತೆಗೆ ತಿರಿಯಾಕೆ ಮಾತಾಡ್ತಿತ್ತಿಲ್ಲ. ಅವ್ರು ಏನು ಹೇಳ್ತಾರೋ ಅದನ್ನೇ ಪಾಲಿಸ್ತಿದ್ದು ನಾವು. ನಮ್ಮ ತಂದೆ ನನಗೆ ಮದುವೆ ಮಾಡಿದ್ರು ಅಂದರೆ ಮದುವೆ 1970 ನನ್ನ ಮದುವೆ ಆದ್ದು. ಅವರು ಹುಡುಗಿ ನೋಡ್ಕೊಂಬಂದರು ಗರ್ಗನಹಳ್ಳಿ. ಅಯ್ಯೋ ನಾನು ನೋಡ್ಕೊಂಬಂದೀನಿ, ಆ ಮನೆ ಯಾರ್ವಾಗದ, ಜನನೂ ಪರವಾಗಿಲ್ಲ, ಹುಡುಗಿನೂ ಪರವಾಗಿಲ್ಲ, ನೀನು ಹೋಗಿ ನೋಡ್ಕೊಂಬಪ್ಪ ಅಂದರು. ನಾವು ಹೋಗಲ್ಲ, ನೀವು ಯಾವತ್ತ ನನಗೆ ಮಾಡ್ತಿದ್ದಾರೆ ಅದೇ ನಾನು ಹೋಗಿ ನಾ ಏನು ನೋಡಬೇಕು. ಅವ್ರ ಮಾತಿಗೆ ನೀವು ಗೌರವ ಕೊಟ್ಟು ಮದುವೆ ಆದ್ರಿ? ಗೌರವ ಕೊಟ್ಟು ಈಗಲೂ ಅಷ್ಟೇ ತಾಯಿ. ನಾನು ಒಂದು ಕೆಟ್ಟ ನಡ್ದೇ ಇಲ್ಲ, ಈ ಒಳ್ಳೆ ಜೀವ, ಕೆಟ್ಟದಕ್ಕೆ ಯಾವುದಕ್ಕೂ ಕೈ ಹಾಕಲ್ಲ. ನನ್ನ ಕೈಲಾದಷ್ಟು ಒಂದು ಒಳ್ಳೆ ಸಹಾಯ ಮಾಡಿನಿ ಹೊರತು ಕೆಟ್ಟದ್ದೇನೂ ಮಾಡೋಕೆ ಹೋಗಲ್ಲ. ಅದರಿಂದ ಏನೂ ಪ್ರಯೋಜನವಿಲ್ಲ, ಕೆಟ್ಟದ್ದು ಮಾಡಿ ಬದುಕಿರೋರಿಲ್ಲ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ತಾತ? ನಿಮ್ಮ ಒಡ ಹುಟ್ಟಿದವ್ರು ಎಷ್ಟು ಜನ? ನಮ್ಮ ತಂದೆಗ 3 ಜನ ಅಂತ ತಮ್ಮಿಂದ್ರು. ನಿಮ್ಮ ಜೊತೆಲಿ ಹುಟ್ಟಿದವರು ಇಬ್ಬರೇ? ಇಬ್ಬರೇ. ಇಬ್ಬರು ಗಂಡು ಮಕ್ಕಳು, ಇಬ್ಬರು ಹೆಣ್ಮಕ್ಳು. ಇಬ್ಬರು ಹೆಣ್ಮಕ್ಳು ತೀರೋಬಿಟ್ರು, ಒಬ್ಬಳು ತಂಗಿ, ಒಬ್ಬಳು ಅಕ್ಕ. ಇವರು ಅವಳೇ ಅಕ್ಕ. 2ನೇವ ನಾನು, 3ನೇವ ನನ್ನ ತಮ್ಮ, 4ನೇವ ನನ್ನ ತಂಗಿ. ಅವರಿಬ್ಬರು ಸತ್ತೋಗ್ಬಿಟ್ರು ತಾಯಿ. ನಾವು ಉಳಿದಿರೋರಿಗೆ ಇಬ್ಬರೇ ಗಂಡು ಮಕ್ಕಳು. ಇವಾಗ ನಿಮಗೆ 78 ವರ್ಷ.
ನೋಡಿ ಇದು ಬೇಕಲ್ಲ ಈಗ ನನ್ನ ಜೊತೆ ವಿದ್ಯಾದಾನ ಮಾಡಿದವರೆಲ್ಲವೇ ರಿಟೈರ್ಡ್ ಆಗ್ಬಿಟ್ಟವ್ರ ನನಗೆ ಇದು ಸಿಕ್ಕಲಿಲ್ಲ ಅದೃಷ್ಟವಿಲ್ಲ ಬುದ್ಧಿ ಭೂಲೋಕ ಆಳ್ಬೇಕು ಅಂದ್ರೆ ಅದೃಷ್ಟ ಕತ್ತನೆ ಕಾಯಿ ಅಪ್ಪ ನಿನಗೆ ಬೇಡ ಅಂತ ಅದು ಅದಕ್ಕಿಂತ ಬುದ್ಧಿ ಇದು ಅದೃಷ್ಟನೇ ಜಾಸ್ತಿ ಶಕ್ತಿ ಅದಕ್ಕೆ ಬುದ್ಧಿನೇ ಕೆಡಿಸ್ಬಿಡ್ತದೆ ಈಗ ಸಂಬಳ ತಗೊಂಡು ರಿಟೈರ್ ಅರ್ಧ ಸಂಬಳ ಬಂದಿರೋದು ಈಗ ನೀವು ಸರ್ಕಾರಿ ಕೆಲಸಕ್ಕೆ ನೀವು ಹಾಕ್ಲಿಲ್ವಾ ಆಗ ವಯಸ್ಸು ಸಾಲ್ದು ತಿಳುವಳಿಕೆ ಕಡಿಮೆ ನಮ್ಮ ತಂದೆ ತಾಯಿಗಳು ಅನುಕೂಲವಾಗಿದ್ದರು ಮರಿ ಕುರಿ ದನ ಬೇಕಾದಷ್ಟು ಇತ್ತು ಯಥೇಚ್ಛವಾಗಿ ಬೇಡ ಕಣಪ್ಪ ನಿನ್ಗೆ ಗೌರ್ಮೆಂಟ್ ಕೆಲಸ ಎಲ್ಗೂ ಹೋಗ್ಬೇಡ ಒಡನುಳು ನಡ ನಮ್ಮಪ್ಪ ಅವ್ರ ಮಾತ ನಿರಾಕರಿಸಲಿಲ್ಲ ಆಯಿತು ಬಿಡಿ ಉಳ್ತೀನಿ ನಿಮ್ಗೆ ವಯಸ್ಸಾಯ್ತು ಬಂತು ನಾನು ಉಳ್ತೀನಿ ಬಿಡಿ ನಾನು 20ನೇ ವರ್ಷದಲ್ಲಿ ಆಡೋದು ಮಾತು ನಮ್ಮ ಅಪ್ಪನೊಂದಿಗೆ ಉಳ್ತೀನಿ ಬಿಡಿತಾರೆ 20 ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಾ 18-20 ವರ್ಷದಿಂದ ದುಡ್ಕೊಂಬಂದಿದ್ದೀನಿ ತಾಯಿ ಅದೇ ನೀವು ಆಗಿನ ಕಾಲದಲ್ಲಿ SLC ಮಾಡಿ ನೀವು ನಂತರ ನಿಮ್ಮ ತಂದೆಗೆ ಆಗಲಿಲ್ಲ ಅಂತಂದಾಗ ನೀವು ಕೃಷಿ ಮಾಡ್ತಾ ಅವ್ರ ಹತ್ರನೇ ಉಳ್ಕೊಂಡ್ರಿ ಹಾಗೇನೆ ತಾತ ಆಗಿನ ಶಿಕ್ಷಣ ಪದ್ಧತಿ ಹೇಗಿತ್ತು ಚೆನ್ನಾಗಿತ್ತು ಕಣವ ಭಾಳ ಚೆನ್ನಾಗಿತ್ತು ಕಣವ ಶಿಕ್ಷಣ ಪದ್ಧತಿ ಭಾಳ ಉಪಾಧ್ಯಾಯರು ಒಳ್ಳೊಳ್ಳೆ ಉಪಾಧ್ಯಾಯರುಗಳಿದ್ದರು ಚೆನ್ನಾಗಿ ಮಾಡ್ತಿದ್ರು ಈಗಿನ ಉಪಾಧ್ಯಾಯರುಗಳು ಅದು ಮಾಡೋಕ್ಕಾಗಲ್ಲ ಆ ಪಾಠನ ಅಷ್ಟೇ ಸಂಸ್ಕೃತಿ ಇತ್ತು ಆಗಿರೋದು ಈಗಿಲ್ಲ ತೆಳುಕಿನ ಪ್ರಪಂಚ ಹೇಗೆ ಯಾವೆಲ್ಲ ರೀತಿಯ ನಿಮಗೆ ಶಿಕ್ಷಣನ ನೀಡ್ತಾ ಇದ್ರು ಪಾಠಗಳನ್ನು ನೋಡಿ 3 ಪಿರಿಯಡು ಅರ್ಧ ಗಂಟೆಗೊಬ್ಬರು ಮಾಸ್ಟ್ರು 9 ಜನ ಮಾಸ್ಟ್ರುಗಳಿದ್ದರು ಹೈಸ್ಕೂಲ್ನಲ್ಲಿ ಚೆನ್ನಾಗಿ ಪಾಠ ಮಾಡಿದ್ರು ಇವೇಕೋ ಚೆನ್ನಾಗಿ ಪಾಠ ಮಾಡ್ಕೊಂಬಂದರು ಅವ್ರು ಮಾಡಿರೋ ವಿದ್ಯಾದಾನ ಈಗಲೂ ನನಗೆ ಮರ್ತಿಲ್ಲ ತಾಯಿ ಪೇಪರ್ ಓದ್ತಾವಣಿ ಬರತಾವಣಿ ಎಲ್ಲ ಮಾಡ್ತಾವೆ ವ್ಯವಹಾರಿಕವಾಗಿ ಎಲ್ಲ ಜ್ಞಾನ ಚೆನ್ನಾಗಿ ಆ ಉಪಾಧ್ಯಾಯರು ನನ್ನ ಗುರು ಅವರು ದೇವ್ರ ಸಮಾನ ದೇವ್ರಿಗಿಂತ ದೊಡ್ಡವ್ರಂತ ಗುರು ತಂದೆ ತಾಯಿ ಬಂಧು ಬಳಗ ಎಲ್ಲಕ್ಕಿಂತ ದೊಡ್ಡವರು ಗುರು ಅವ್ರು ಮಾಡಿರೋ ಉಪದೇಶ ಇನ್ನೂ ನಾನು ಮರ್ತಿಲ್ಲ ಎಲ್ಲನೂ ಮಾಡಬಾರ್ದು ವಿದ್ಯೆ ಮರೆಯೋದಿಲ್ಲ ಸರಸ್ವತಿ ಅವಳು ಅದು ಮರೆಯೋಕ್ಕಾಗಲ್ಲ ನಾನು ಎಷ್ಟು ಓದ್ತಿದ್ದೆ ಅಷ್ಟು ಬಿಟ್ಟಿಲ್ಲ ಓದ್ತಾ ಬರ್ತಾವಣೆ ಈಗ ಅವ್ರು ಪೇಪರ್ ಓದ್ತೀನಿ ಸ್ವಲ್ಪ ಕಣ್ಣು ಮಂಜ ಆಗ್ಬಿಟ್ಟದ ಸಣ್ಣ ಅಕ್ಷರಗಳು ಕಾಣಲ್ಲ ಓದಬೇಕು ತಿಳ್ಕೋಬೇಕು ಕಥೆಗಳ ಪುರಾಣಗಳೆಲ್ಲ ಓದ್ತೀನಿ ಗ್ರಂಥಾಲಯಕ್ಕೆ ಹೋಗಿ ಪುಜ್ ಒಳ್ಳೊಳ್ಳೆ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕ ತಗೊಂಬಂದು ಓದ್ತೀನಿ ಈಗಲೂ ಎಲ್ಲನೂ ಆದಷ್ಟು ತಿಳ್ಕೊಂಡಿದ್ದೀನಿ ಈ ವಯಸ್ಸಕ್ಕೆ ಹಾಗೇನೆ ನೀವು ಆಗ ಏನೇನು ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರಿ ಚಿಕ್ಕ ವಯಸ್ಸಿಂದನೂ ಹಾಂ ನಾನು ಸ್ವತಃ ಒಬ್ಬರ ಕೈಯಲ್ಲಿ ಹೇಳಿಸ್ಕೊಳ್ಳಿಲ್ಲ ಕೇಳಲಿಲ್ಲ ನನ್ನ ಹೃದಯದಲ್ಲಿ ಏನು ಅಂತರಾಳದಲ್ಲಿ ಏನು ಹೇಳುತ್ತೆ ಅದನ್ನೇ ಮಾಡ್ಕೊಂಬಂದಿನಿ ತಾಯಿ ನಾನು ಕೆಟ್ಟದ್ದೇನು ಮಾಡಿಲ್ಲ ಈಗ ನೀವು ನಾಟಕಗಳಲ್ಲಿ ಭಾಗವಹಿಸೋದಾಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಹಾಂ ನಾನು ಸ್ವತಃ ತೊಡಗಿಸ್ಕೊಂಬಂದು ನಾಟಕದಲ್ಲೂ ಪಾತ್ರಗಳು ಮಾಡೀನಿ ಸುಮಾರು ಬೇಕಾದಷ್ಟು ಪಾತ್ರಗಳು ಮಾಡೀನಿ ಸುಮಾರು ಎಷ್ಟು ವರ್ಷದಿಂದ ನೀವು ನಾಟಕಗಳನ್ನ ಮಾಡ್ತಾ ಬರ್ತಾ ಇದ್ದೀರಾ ನಾಟಕನ ನಾವು ಸುಮಾರು ಬಾಲ್ಯದಿಂದಲೂ ಚಿಕ್ಕ ವಯಸ್ಸಿಂದ 10 ವರ್ಷ ಹತ್ತು ವರ್ಷದಿಂದ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಈಚೆಗ ಪ್ರಬಲವಾಗಿ ದೊಡ್ಡ ಪಾತ್ರಧಾರಿಗಳ 25 ತುಂಬಿದ ಮೇಲೆ ದೊಡ್ಡ ಪಾತ್ರಧಾರಿಗಳು ಮಾತ್ರ ಬಂದ್ವಿ ನಿಮ್ಗೆ ನಾಟಕದ ಮೇಷ್ಟ್ರ ಎಲ್ಲ ಇದ್ರ ಹೇಳ್ಕೊಡ್ತಿದ್ರ ನಮ್ಮೂರವ್ರೆ ಮಾಸ್ಟ್ರು ಹಾರ್ಮೋನಿಯಂ ಮಾಸ್ಟರ್ ನಮ್ಮೂರವ್ರೇ ತಬಲದ ಮಾಸ್ಟರ್ ನಮ್ಮೂರವ್ರೇ ಇಬ್ರು ನಮ್ಮೂರವ್ರೆ ಯಾವೆಲ್ಲ ಪಾತ್ರಗಳನ್ನ ಮಾಡ್ತಿದ್ರಿ ಇವಾಗ ಸಾಮಾಜಿಕ ನಾಟಕ ಮಾಡ್ತಿರುವ ಪೌರಾಣಿಕ ಎಲ್ಲ ಪೌರಾಣಿಕ ಕುರುಕ್ಷೇತ್ರ ದಾನಶೂರ್ ಕರ್ಣ ರಾಜವಿಕ್ರಮ ರಾಜ ಸತ್ಯವ್ರತ ಹರಿಶ್ಚಂದ್ರ ಎಲ್ಲ ಪೌರಾಣಿಕ ಸಾಮಾಜಿಕ ಇಲ್ಲ ಅದರಲ್ಲಿ ನೀವು ಯಾವೆಲ್ಲ ರೀತಿ ಪಾತ್ರಗಳನ್ನ ಮಾಡ್ತಿದ್ರಿ ಕರ್ಣನ್ ಪಾತ್ರ ಕರ್ಣ ಪಾತ್ರ ದ್ರೌಪದಿ ಪಾತ್ರ ಸೋಮಪ್ರಭೆ ಪಾತ್ರ ಸುಮಾರು ಮಾಡಿದ್ದೀನಿ ಹಾಡೇ ಹೇಳ್ತೀರಾ ನಾಟಕದ್ದು ಈಗ ರಾಜವಿಕ್ರಮದಲ್ಲಿ ಆ ನಾಟಕದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ವಿ ಲಕ್ಷ್ಮೀದೇವಿ ಪಾತ್ರ ವಿಕ್ರಮ ರಾಜನ ಕಳ್ಳ ಅಂತ ಹೇಳಿ ಶನಿದೇವರ ಪಾವಾಡ ಪುರುಷರಾದ ಶನಿದೇವರ ಭಯದಿಂದ ಇವನಿಗೆ ಕಳ್ಳ ಅಂತ ವರ್ಷಿ ವಿಕ್ರಮ ರಾಜನನ್ನು ಅವನ ಕೈ ಕಾಳುಗಳನ್ನು ಕತ್ತರಿಸಿ ತಕ್ಕೊಂಡೋಗಿ ಕಾಡಿಗಿಟ್ಟುಬಿಡ್ತಾರೆ ಆ ಸನ್ನಿವೇಶದಲ್ಲಿ ಲಕ್ಷ್ಮೀದೇವಿ ಉಜ್ಜಯಿನಿ ನಗರದವಳು ರಾಜ ವಿಕ್ರಮನು ಉಜ್ಜಯಿನಿ ನಗರದವರೇ ಈ ಹುಡುಗಿ ಲಕ್ಷ್ಮೀದೇವಿ ಅನ್ನೋಳು ಉಜ್ಜಯಿನಿ ನಗರದವಳೆ ಇವಳು ಸಾಮಾರಂಧಪುರಕ್ಕೆ ಲಗ್ನವಾಗಿದ್ಲು ಉಜ್ಜಯಿನಿ ನಗರದಿಂದ ಸಾಮವೇದ ನಗರಕ್ಕೆ ಲಗ್ನ ಆಗಿದ್ಲು ತನ್ನ ತವರು ಮನೆಗೆ ಹೋಗಿ 1 ತಿಂಗಳಾಗಿತ್ತು ಅವ್ರ ಮಾವ ಕರ್ಕೊಂಬರಕ್ಕೆ ಬಂದಲ್ಲ ಆ ಕಾಡಿನಲ್ಲಿ ಬರಬೇಕಾದ್ರೆ ವಿಕ್ರಮ ರಾಜರಲ್ಲಿ ನೆರಳು ಬಿದ್ದ ಅವನ ಆಗ ಮಾವನೊಂದು ಹೇಳ್ತಾಳ ಮಾವಯ್ಯ ಇಲ್ಲಿ ಯಾರೂ ಬಹಳ ಕಷ್ಟಕ್ಕೆ ಸಿಕ್ಕಿದಾರೆ ಅಂತ ಗೋಳಾಡ್ತಾರೆ ಸ್ವಲ್ಪ ನೋಡ್ಕೊಂಬರ್ತೀನಿ ಅಂತ ಅವ್ರಿಗೂ ನಮಗೂ ಸಂಬಂಧ ಏನು ತಾಯಿ ಯಾಕೆ ಅವ್ರು ನೋಡಬೇಕು ಅವ್ರು ಯಾರು ನಾವು ಯಾರು
ಬಾ ಹೋಗೋ ಬೇಡ ಅಂತ. ಇಲ್ಲ ಮಾವಯ್ಯ, ಈ ಮಾನವ ಜನ್ಮ ಪವಿತ್ರವಾದ್ದು, ಸಂಬಂಧ ಇರಲಿ ಸಂಬಂಧ ಇಲ್ಲದೆ ಹೋಗ್ರಿ, ಅವ್ರನ್ನ ನೋಡಲೇಬೇಕು ಮಾವಯ್ಯ ಅಂತ ಹಠ ಹಿಡಿದು ಮಾವನಲ್ಲಿ ಕುಂಡಿಸಿ ತಾವು ಹೋಯ್ತಳ ನೋಡೋಕ್ಕೆ. ವಿಕಾರವಾದ ರೂಪ, ಗಡ್ಡ ಮೀಸೆಗಳು ಬೆಳೆದೋಗವೆ, ಬೆತ್ತಲೆ, 7 ವರ್ಷ ಕಠಿಣವಾಗಿ 7 ವರ್ಷ ಅವನ ಕೈ ಕಾಲುಗಳನ್ನ ಕತ್ತರಿಸಿ ಆ ಪದರೊಳಗೆ ಬೀಸಾಡ್ಬಿಟ್ಟಿದ್ದ ರಾಜ, ಆ ಮಹಾರಾಜ, ಆ ಸಾಮರಿಂದಾಪುರದ ಮಹಾರಾಜ ಚಂದ್ರಸೇನ ಮಹಾರಾಜನ ಅವನ ಕೈ ಕಾಲುಗಳನ್ನ ಕತ್ತರಿಸಿ ಪದರಿಸಿಟ್ಟಿದ್ದ. ಇದಕ್ಕೆ ಕಾರಣ ಏನು? ಧನ್ಪಾಲ ಶೆಟ್ಟರ ಮನೆಯಲ್ಲಿ ಆಲೋಳಿಕೆ ಲಗ್ನ ಆಗಬೇಕಾದ್ರೆ ಆ ರಾತ್ರಿ ಆ ಮನೆಯಲ್ಲಿ ತಂಗಿದ್ದು ಅವಳ ಉದುರೆ ಪೋಷಣೆ ಮಾಡಿ ಅವಳ ಕಂಠಿಯಾರ ಕದ್ದ ಅಂತೇಳಿ ಅವನು ಕಳ್ತನ ಒರೆಸ್ಬಿಟ್ರು ಚೆನ್ನಿದೇವರ ಪವಾಡದಿಂದ. ಆ ಹಂಸ ಪಕ್ಷಿ ನುಂಗಿರೋದು ಗೋಡೆ ಮೇಲೆ ಬರೆದಿರ್ತಕ್ಕಂಥ ನಿರ್ಜೀವಿಯಾದ ಹಂಸ ಪಕ್ಷಿಯು ಬಂದು ಆಹಾರವನ್ನು ಮುತ್ತಿನೇನು ನುಂಗಿತೇವಿ ನಹ ನಾನು ಕದಿಯಲಿಲ್ಲ ಅಂತ ಬೇಕಾದಷ್ಟು ಹೇಳ್ತಾನೆ, ಒಪ್ಪೋದಿಲ್ಲ ಜನ. ಆಗ ಅವನ ಕೈ ಕಾಲುಗಳನ್ನು ಕತ್ತರಿಸಿ ರಾಜಾಜ್ಞೆಯನ್ನು ಮೀರಿ ಅಲ್ಲಿ ಬಿಸಾಕ್ಬಿಡ್ತಾರೆ. ಆಗ ಈ ಅಮ್ಮ ಲಕ್ಷ್ಮೀದೇವಿಯನ್ನು ನಾವು ಕರ್ಕೊಂಬರ್ತಾರೆ. ದೊರೆಯೇ ಪರಿಹೇಣಿದು ಕರಚರಣ ಕೊರೆದಿವುದು, ದೊರೆಯೇ ಪರಿಹೇಣಿದು ಕರಚರಣಗಳ ಕೊರೆದಿವುದು, ಕರಚರಣಗಳ ಕುಯ್ದ ಪರಮ ಪಾಪಿಗಳಾರು, ದೊರೆಯೇ ಪರಿಹೇಣಿದು ಸೃಷ್ಟೇಶ ನಿಮ್ಮಂತ ಅಷ್ಟೈಶ್ವರ್ಯವ ಬಿಟ್ಟು, ಸೃಷ್ಟೇಶ ನಿಮ್ಮಂತ ಅಷ್ಟೈಶ್ವರ್ಯವ ಬಿಟ್ಟು, ಕಷ್ಟಪಡುವ ಕಾಲ ಬಂದೀತೆ ನಿಮಗೀಗ, ದೊರೆಯೇ ಪರಿಹೇಣಿದು. ಬೆತ್ತಲಲ್ಲಿ ಬಿದ್ದಿರ್ತಾನೆ ವಿಪರೀತ ಬಾಯಾರಿಕೆ, 10 ಅಡಿ ಆಳಕ್ಕಿಟ್ಬಿಡ್ತಾರೆ ಅವನನ್ನು ತೆರೆದು ಕೈ ಕಾಲುಗಳು ಕತ್ತರಿಸಿ ವಿಕ್ರಮ ರಾಜನ. 7 ವರ್ಷ ಅವನ ಕೈ ಕಾಲು ಕತ್ತರಿಸಿರೋದಕ್ಕೂ ಈ ಲಕ್ಷ್ಮೀದೇವ ಅಮ್ಮ ಹೋಗಿ ಅವನನ್ನು ಮಾತಾಡ್ಸೋಕ್ಕೂ ಈ 7 ವರ್ಷ ಆಗಿರುತ್ತೆ. ಅಣ್ಣನಿರು ಒಂದೂ ಇಲ್ಲ, ರಾಜಾಗ್ನೇ ಚಂದ್ರಸೇನ ಮಹಾರಾಜ ಕಟ್ಟು ಮಾಡಿಬಿಟ್ಬಿಡೋಣ, ಯಾರಾದರೂ ಒಂದು ತೊಟ್ಟು ಅನ್ನೋದಕ್ಕೆ ಕೊಟ್ಟರೆ ಅವ್ರ ಶಿರಶ್ಚೇಜನ ಅಂತ ಹೇಳ್ಬಿಟ್ಟಿರ್ತಾನೆ. ಆ ಬಯಕ ಯಾರೂ ಅವನನ್ನು ನೋಡೋದಿಲ್ಲ. ಆಗ ಇವ ಅಮ್ಮ ಕರ್ಕೊಂಬತ್ತಾಳೆ, ತನ್ನ ಮನೆ ಕರ್ಕೊಂಬತ್ತಾಳೆ. ಕರ್ಕೊಂಬಂದು ಚಂದ್ರಸೇನ ಮಹಾರಾಜ ತಿಳ್ಕೊಳ್ತಾಳೆ, ಏನಮ್ಮ ಬಂದದ್ದು? ಸ್ವಾಮಿ, ರಾಜಾಜ್ಞೆಯನ್ನು ಮೀರಿ ನಾವೊಂದು ತಪ್ಪು ಮಾಡಿದ್ದೀನಿ. ಏನು ತಪ್ಪು ಮಾಡಿದೆ ಅಮ್ಮ? ಧನ್ಪಾಲ ಶೆಟ್ಟರ ಮನೆಯಲ್ಲಿ ಮುತ್ತಿನಾರ ಕದ್ದ ಕಳ್ಳ ಅಂತ ಅವನ ಕೈ ಕಾಲಿನ ಕಳ್ಳ ಕತ್ತರಿಸಿ ಪೊದರಲ್ಲಿ ಇಟ್ಟಿದ್ರಿಲ್ಲ, ಆತನೆಲ್ಲ ನಮ್ಮನ್ನ ಕರ್ಕೊಂಬಂತಿದ್ದೀನಿ, ಸ್ವಲ್ಪ ಅವನು ಉದರ ಪೋಷಣೆ ಮಾಡೋಕ್ಕೆ ನನಗೆ ಅನುಮತಿ ಕೊಡಿ ಅಂತ ಕೇಳ್ತಾಳ. ಆಗ ರಾಜ ಹೇಳ್ತಾಳ, ರಾಜಾಜ್ಞೆಯನ್ನು ಮೀರಿರುವುದಲ್ಲದೆ ಯಾಕೆ ಕರೆದುಕೊಂಡು ಬಂದವಣ ನೀನು? ನಿನ್ನ ದೊಡ್ಡಪ್ಪನ ಮಗನೇ, ನಿನ್ನ ಚಿಕ್ಕಪ್ಪನ ಮಗನೇ, ನಿನ್ನ ಅಣ್ಣ ತಮ್ಮನ ಯಾಕೆ ಕರ್ಕೊಂಬಂದೆ ಅಂತ ರಾಜ ಗಲ್ವೆ ಮಾಡಿ ಅವಳನ್ನು ಕೇಳ್ತಾವಣೆ. ಆಗ ಅವಳು ಹೇಳ್ತಾಳೆ, ಪ್ರಭು, ಅವರು ಗಂಟೆ ಯಾರ ಕದ್ದದ್ದು ನೀವು ಕಣ್ಣಾರಕ್ಕೆ ನೋಡಿದ್ರೆ? ಇಲ್ಲ. ಮತ್ತು ಬೇರೆ ಯಾರು ಜನಗಳಿದ್ದಾರೆ ನೋಡಿರೋರು? ಅವರೂ ಇಲ್ಲ. ಮತ್ತು ಶಿಕ್ಷೆ ಕೊಟ್ಟ ಕಾರಣ ಯಾಕೆ ಕೊಟ್ರಿ? ಅವನ ಕೈ ಕಾಲು ಯಾಕೆ ತರಿಸ್ರಿ? ಗೋಡೆ ಮೇಲೆ ಬರೆದಿರುವ ನಿರ್ಜೀವಿಯಾದ ಹಂಸ ಪಕ್ಷಿಯು ಆರಿ ಬಂದು ಮುತ್ತಿನ ಆಹಾರವನ್ನು ನುಂಗಿ ತಂದು ಹೇಳಿದನಲ್ಲ, ಅದರ ಮೇಲೆ ಅವನು ಶಿಕ್ಷೆ ಕೊಡಬೇಕಾಯಿತು. ಗೋಡೆ ಮೇಲೆ ಬರೆದಿರೋ ಚಿತ್ರದ ಅಂಶ ಬದ್ದು ಮುತ್ತಿನಾರ ನುಂಗೋದುಂಟ? ಆ ಮಾತಿನ ಮೇಲೆ ಶಿಕ್ಷೆ ಕೊಟ್ಟದ್ದು ನಿಜ. ನಾನು ನನ್ನ ಉಜ್ಜಯಿನಿ ನಗರದ ಅರಸು ವಿಕ್ರಮರಾಜರು ಅವರ ಒಡ್ಡೊಳಗದಲ್ಲಿ ನವರತ್ನ ಖಚಿತವಾದ ವಜ್ರ ವೈಡೂರ್ಯಗಳು ತುಂಬಿರಬೇಕಾದರೆ ಈ ಸಣ್ಣ ಕಂಠಿಯಾರ ಕದಿಯೋದುಂಟ ಸ್ವಾಮಿ? ಇದು ಶನಿದೇವರ ಪಾವಾಡದಿಂದ ನವಗ್ರಹಗಳ ತೊಂದರೆಯಿಂದ ಆ ನಮ್ಮ ಮಹಾರಾಜ ಈ ಕಷ್ಟನ ಜನ ಅನುಭವಿಸ್ತಾರೆ. ಸ್ವಲ್ಪ ದಿನದಲ್ಲಿ ಸತ್ಯ ಹೊರಬರುತ್ತೆ, ಅದು ಒಂದು ಇರಿ, ನನಗೆ ಅನುಮತಿ ಕೊಡಿ, ಅವನು ಸ್ವಲ್ಪ ಸಾಕಕ್ಕೆ. ಇಷ್ಟು ಹೇಳಿದೆಲ್ಲ ಇದಕ್ಕೆ ಕಾರಣ ಏನು? ನೀನು ನನ್ನ ಮಹಾರಾಜ ಆಹಾರ ಕದ್ದಿಲ್ಲ, ಹಂಸ ಪಕ್ಷಿ ನುಂಗುತು ಅಂತ ಹೇಳಿದೆಲ್ಲ ನೀನು ನೋಡಿದ್ದಯ್ಯಾ? ನೋಡಿಲ್ಲ ಸ್ವಾಮಿ. ಹೆಂಗೆ ಹೇಳ್ದೆ? ಯಾವ ಆಧಾರದ ಮೇಲೆ ಹೇಳ್ದೆ? ಇದಕ್ಕೊಂದು ಆಧಾರವಿದೆ ಸ್ವಾಮಿಯಿಂದ. ಕಾಳಿಂಗ ಹಿಂದೆ ದ್ವಾಪರಾಯುಗದಲ್ಲಿ ಕಾಳಿಂಗಪುರವನ್ನು ಆಳಿದ ರಾಜ ಸತ್ಯವ್ರತ ಮಹಾರಾಜ ಅವನ ಹೆಂಡತಿ ಮಹಾರಾಣಿ ಚಿನ್ನದ ಗಿರಿಗೆ ಕದ್ದಿದ್ದಿಲ್ಲ, ಕದಿರಲಿಲ್ಲ. ಮತ್ತೇನಾಯಿತು? ನಿರ್ಜೀವಿಯಾದ ಹಂಸ ಪಕ್ಷಿ ಬಂದು ಆ ಮುತ್ತಿನಾರ ಆ ಚಿನ್ನದ ಗಿಲ್ಕೆನ ತಕ್ಕೊಂಡೋಗಿ ರಾಜ ಸತ್ಯವ್ರತ ಮಹಾರಾಜನ ಕಂಬಳಿಲಿ ಸೇರಿಸ್ಬಿಡುತ್ತೆ ಅಂತ ಹೇಳ್ತಾನೆ. ಆಗ ರಾಜ ಇದೇ ನಡೆದಿರೋದು ಇದೇ ರೀತಿ ಹಿಂದೇಗ ಅವನ ದರ್ಬಾರ್ ನಡೆದು ಇದೇ ರೀತಿ ಸ್ವಾಮಿ ಅವನ ದರ್ಬಾರಲ್ಲಿ. ಸ್ವಲ್ಪ ದಿನದಲ್ಲಿ ವಿಕ್ರಮರಾಜನ ಸತ್ಯ ಹೊರಬರುತ್ತೆ, ನನಗೆ ಅನ್ನೋದಕ್ಕೆ ಕೊಡೋಕ್ಕೆ ಅನುಮತಿ ಕೊಡಿ, ಬಲೆಯನ್ನು ತಗೊಂಡೋಗು, ಮುಂದೆ ನೋಡೋವೇನಾದ್ದು ತಗೊಂಡೋಗಿ ಅವನನ್ನು ಸೆಲ್ಫ್ ಹೋಗುವಂತ ಅವನ ಜೊತೆಲಿ ಕಳಿಸು. ಚೆನ್ನಾಗಿದೆ ತಾತ. ಹಾಗೇನೆ ಈ ರೀತಿ ಎಲ್ಲ ಪೌರಾಣಿಕ ನಾಟಕಗಳನ್ನ ನೀವು ಮಾಡ್ತಾ ಬರ್ತಾ ಇದ್ರಿ, ಸುಮಾರು ಎಷ್ಟು ಪೌರಾಣಿಕ ನಾಟಕಗಳನ್ನ ಮಾಡಿದ್ದೀರಾ? ರಾಜ ಸತ್ಯವ್ರತ, ರಾಜ ವಿಕ್ರಮ, ಹರಿಶ್ಚಂದ್ರ, ಒಂದು 5 ನಾಟಕಗಳು ಮಾಡಿದ್ವಿ.
ಈ ನಾಟಕಗಳನ್ನ ನಿಮ್ಮೂರಲ್ಲೇ ಮಾಡ್ತಾ ಇದ್ರ ಅಥವಾ ಬೇರೆ ಊರುಗಳಿಗೂ ಹೋಗಿ ಬೇರೆ ಊರಲ್ಲೇ ತಾಯಿ ನಮ್ಮ ಊರಲ್ಲೇ ಮಾಡ್ಕೊಂಬತ್ತಿದ್ದು. ಪ್ರತಿ ದೀಪಾವಳಿಗ ಹಬ್ಬವಾದ ಮಾರಣಗ ನಾಟಕ ಇಟ್ಕೊತಿದ್ದು. ಕೆಲವರು ಏನಾದ್ರು ಬೈಕೆಯಿಂದ ಕಬ್ಬಳ್ಳಿಯವ್ರು ಕರ್ಕೊಂಡೋಗಿ ನಮ್ಮ ಗ್ರಾಮದಲ್ಲಿ ಒಂದು ಹಬ್ಬ ಅರ್ಜನೆ ಮಾಡಿ ನಾಟಕ ಮಾಡಿಸ್ಬೇಕು ಅಂದರೆ ಅವ್ರು ಕರ್ಕೊಂಡು ಹೋಗ್ತಿದ್ರು. ಖರ್ಚು ಬರ್ತಿ ಎಲ್ಲ ಅವ್ರು ಹಾಕೊಂಡು ನಾವು ಪಾತ್ರಧಾರಿಗಳೋಗಿ ನಾಟಕ ಮಾಡ್ಬಿಟ್ಟು ಬರ್ತೀವಿ. ಸುಮಾರು ಎಷ್ಟು ಜನ ಪಾತ್ರಧಾರಿಗಳಿದ್ರಿ? ಒಂದು 20 ಜನ ಇದ್ರು. 20 ಜನ? 20 ಜನ ಬೇಕು. 20 ಜನ ಬೇಕು. ಈಗಲೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ ತಾ? ಈಗ ನಿಂತು ಹೋಗ್ಬಿಡದೆ ತಾಯಿ, ಅದ್ರ ಮೇಲೆ ಯಾರು ಇಚ್ಛೆ ಪಡತಾ ಇಲ್ಲ, ಯಾರು ಈಗಿನ ಮಕ್ಕಳು ಇಚ್ಛೆ ಪಡ್ತಾ ಇಲ್ಲ. ಅದ್ರೂ ತಾತ ನೀವು ಇಷ್ಟು ವಯಸ್ಸಾಗಿದ್ರು ಇನ್ನೂ ನಾಟಕದ ಸಂಭಾಷಣೆಗಳನ್ನ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಾ? ಓ ಸರಿ, ಕರವಾಣ ಪಾತ್ರ ಮಾಡಿದ್ದೆ ಕಡವ ಶನಿದೇವ್ರ ನಾಟಕದಲ್ಲಿ. ಓ ಸತಿ ಪಾತ್ರಧಾರಿ ಮೊದಲು ಮಾಡ್ತಿದ್ದ ಪಾತ್ರಧಾರಿ ತಿರೋಬಿಟ್ಟ 18 ದಿನ ಅಂತ ಆಗ ನಾನು ತಕ್ಕಂಡ್ರು. ಆಗ ನಾನು ಒಂದೇ ದಿನ ಪಾಠ ಏನಿಲ್ಲ, ನಾನು ನಾಟಕ ಮಾಡಬೇಕು ಅಂದ್ರೆ ನಾನು ಸ್ವಂತವಾಗಿ ಮಾತಾಡ್ಕೊತೀನಿ ಅನುಗುಣವಾಗಿ, ಆ ಕತ್ತಿಗೆ ತಕ್ಕಂತೆ ಅನುಗುಣವಾಗಿ. ಆ ಪ್ರತಿಲಿ ಏನದ ಅದು ಹೇಳಲ್ಲ ನಾನು, ಭಾಳ ಕಷ್ಟಕರವಾದ ಮಾತುಗಳನ್ನು ಆಡ್ತೀನಿ ನಾನು ಸ್ವತಃ. ಅದು ನಿಮ್ಮ ಅನುಭವ, ನಾಟಕ ಮಾಡಿ ಮಾಡಿ ಅನುಭವ ಅನುಭವದ ಮೇಲೆ ಮಾತಾಡ್ಬೋದು ತಾಯಿ. ಅಲ್ಲ ಇದ್ರೆ ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಇದು ಪ್ರಜ್ಞೆ ತಪ್ಪದಾಗ ಎಲ್ಲೂ ನಾವು ಮಾತಾಡೋಕೆ ಶಕ್ತಿ ಬರಲ್ಲ, ಬಾಯು ಬರಲ್ಲ. ಹಾಗೇನೆ ತಾತ, ನಿಮ್ಮ ಆಗಿನ ಜೀವನ ಹೇಗಿತ್ತು ಅಮ್ಮ? ಏನೇನು ಸವಾಲುಗಳನ್ನ ಎದುರಿಸಿದ್ದೀರಾ? ಆಗ ಜೀವನವೇ ಬೇರೆ ತಾಯಿ, ಈಗಿನ ಜೀವನೇ ಬೇರೆ. ಆಗ ಬಹಳ ಕಷ್ಟಕರವಾದ ಜೀವನಗಳು. ಈಗ ಸಂಪಾದನೆ ಮಾಡೋರು ಬೇರೆ ಥರದಲ್ಲಿ ಸಂಪಾದನೆ ಮಾಡೋ, ಒಂದು ವ್ಯಾಪಾರ ಅದು ಇದು ತಿಳ್ಕೊಂಡು ಪ್ರಪಂಚ ತಾಯಿ. ಆಗ ಇಷ್ಟೊಂದು ಹಣವಿಲ್ಲ, ಬಹಳ ಕಷ್ಟ. ನಮ್ಮ ಜೀವನ ಮಾಡೋದೇ ಬಹಳ ಕಷ್ಟವಾಗಿತ್ತು. ಈಗ ಅಷ್ಟಿಲ್ಲ, ಸರ್ಕಾರ ಒಂದಷ್ಟು ಅಕ್ಕಿ ಕೊಡುತ್ತೆ, ರಾಗಿ ಕೊಡುತ್ತೆ, ವೃದ್ಧಾಪಿ ಕೊಡುತ್ತೆ. ಮತ್ತು ಈಗಿನ ಸರ್ಕಾರ 2,000 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡೋರ. ನೀವು ಏನು ಕೆಲಸ ಮಾಡ್ತಿದ್ರಿ? ಆರಂಭ ವ್ಯವಸಾಯ ಜಮೀನಿತ್ತು. ವ್ಯವಸಾಯ ಜಮೀನಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾ ಇದ್ರಿ? ಹುಳ್ಳಿ ಕಾಳು, ಜೋಳ, ರಾಗಿ, ಅವರ ತೂರಿ, ಹುಳ್ಳಿ, ಪ್ರತಿಯೊಂದು ಸಾಮಾನು ಬೆಳೆತಿಂತ. ನಾವು ಬೆಳೆತಿದ್ರೆ ನಾವು ತಿನ್ನಕ್ಕೆ ಎಡಿಸಿತ್ತಿಲ್ಲ, ಮಾರಾಟವೂ ಇಲ್ಲ. 20 ರೂಪಾಯಿ ಒಂದು ಕುಂಟಾರು, 15 ರೂಪಾಯಿ ಕೊಟ್ಟಿರ, ನಾನೇ ಕೊಟ್ಟಿದ್ದೀನಿ 15 ರೂಪಾಯಿ ತಾಯಿ. ಕಳ್ಳಕಾಯಿನ 50 ಪಲ್ಲ ಕಳ್ಳಕಾಯಿ ಬೆಳೆದು ಒಂದು ಪಲ್ಲಕ 25 ರೂಪಾಯಿ, ಅದಕ್ಕೆ ಜೋಳ 30, ಉಳ್ಳಿ 30. ಆಗಿನ ರೇಟೇ ಬೇರೆ ತಾಯಿ, ಈಗಿನ ರೇಟೇ ಬೇರೆ. ಹೌದು, ಅದು ಕಡಿಮೆ ರೇಟ್ ಇತ್ತಲ್ಲ, ಅದು ನಿಮ್ಮ ಜೀವನಕ್ಕೆ ಸಾಕಾಯ್ತಿತ್ತ? ಸಾಕಿತ್ತಿಲ್ಲ ತಾಯಿ, ಸಾಕಿತ್ತಿಲ್ಲ. ದುಡ್ಡು ಕಂಡಿರೋರು ಯಾರು? ಆಗ ದುಡ್ಡು ಕಂಡವ್ರು ಯಾರು ತಾಯಿ? ಆಗ ಈಗ ನಾನು ಮುದುಕ ಸಹಾಯ ಓದಾಗದ, ಏನು ಆದಾಯವಿಲ್ಲ. ಒಂದು 2,000-3,000 ನಾನು ಜೇಬಲ್ಲಿ ಇಟ್ಟಿರ್ತೀನಿ, ಮಗ ತಂದು ಕೊಡ್ತಾಳೆ, ಮಗಳಿಗೆ ಒಂದು 10,000 ರೂಪಾಯಿ ಸಂಪಾದನೆ ಆಯ್ತು, ಕೋಳಿ ಫಾರಮ್ ಸೇರೋಳ. ಮನ ವ್ಯವಹಾರ ಏನಿಲ್ಲ, ನಮ್ಮ ಸ್ವಂತ ದುಡ್ಡು ಮಾಡಬೇಕಾದಿಲ್ಲ. ಒಂದಷ್ಟು ಸರ್ಕಾರದಿಂದ ಹಣ ಬರ್ತದೆ, ಅಕ್ಕಿ ಬರ್ತದೆ, ಅದರಿಂದ ಏನು ನಮ್ಮ ಜೀವನ ಉಳಿಸ್ಕೊಂಡು ಹೋಯ್ತಿ, ಪೆನ್ಷನ್ ಎಲ್ಲ ಬರುತ್ತೆ. ಹಾಂ, ಇಷ್ಟೇ, ಇಷ್ಟು ಸುಖ ದುಃಖಗಳು ಆಗಿರಲಿಲ್ಲ ತಾಯಿ, ಬಹಳ ಕಷ್ಟಕರವಾದ ಆ ಕಾಲ. ಇದು ಒಂದು ಒಳ್ಳೆ ಕಾಲ. ಆಗ ನೀವು ಕೆಲಸ ಮಾಡ್ತಿದ್ದು ಇಟ್ಟು ಬಟ್ಟೆಗೆ ಸಾಕಾಯ್ತಿತ್ತ? ಇಲ್ಲ ತಾಯಿ, ಸಾಕಿತ್ತಿಲ್ಲ ತಾಯಿ. ಮತ್ತೆ ಏನ್ ಮಾಡ್ತಿದ್ರಿ? ನೋಡಿ, ಒಂದೇ ಒಂದು ಬಟ್ಟೆ, ಬರೀ ನಿಕ್ಕರು, ಅರ್ಧ ಕವಚ, 2 ವಾರಕ್ಕೊಂದ್ಸತಿ ನೀರು ಹಾಕೊಳ್ಳೋದು. ನೀರು ಹಾಕಬೇಕಾದ್ರೆ ಬೆಳಗ್ಗೆ ನಾವು ಬಟ್ಟೆ ಒಗೆದು ಆ ಬಟ್ಟೆನ ಆರ ಹಾಕ್ಬಿಟ್ಟು ಆ ಒಣಗದ ಮೇಲೆ ನೀರು ಹಾಕಬೇಕು, ಅವನೇ ಇಕ್ಕಬೇಕು. ಈಗ ಪ್ರತಿಯೊಂದು ಮಾಡೋದು ಬಟ್ಟೆ ಬೇಕಾದಷ್ಟು ಗುಡ್ಡ ಹಾಕ, ಯಥೇಚ್ಛವಾಗದ ಬಟ್ಟೆಗಳು. ಆಗಿನ ಜೀವನ ಚೆನ್ನಾಗಿತ್ತ? ಈಗ ಚೆನ್ನಾಗಿದ್ದ ನಿಮ್ಗೆ? ಈಗ ಚೆನ್ನಾಗದ ತಾಯಿ, ಈಗ ಚೆನ್ನಾಗದ. ಆಗ ಬಹಳ ಬೇಕಾದ ಸೌಲಭ್ಯಗಳೆಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ ತಾಯಿ. ಆಗಲ್ಲ ಬಹಳ ಕಷ್ಟ ಬಿಟ್ಟಿದ್ದು, ಆ ಭೂಮಿಲಿ ಬೆಳೆದಷ್ಟು ತಗೊಂಡೋಗಿ ತಿನ್ನಬೇಕು. ಅದು ಇಲ್ಲಾಗ ಅದೇನಿಲ್ಲ, ನಿಮ್ಮಂಥ ಶ್ರೀಮಂತರು ಮನೆಗೆ ಹೋಗ್ಬೇಕು ಸಾಲ ಕೇಳಕ್ಕೆ, ಸ್ವಲ್ಪ ಹಣ ಕೊಡಪ್ಪ, ಸ್ವಲ್ಪ ಜೋಳ ಕೊಡಪ್ಪ, ಈ ರೀತಿ ಆಗ ನಡ್ಕೊಂಬತ್ತಿದ್ದು. ಈಗೇನಿಲ್ಲ, ಒಬ್ಬರು ಭಿಕ್ಷೆ ಬೇಡಬೇಕಾದ ಖರ್ಚವೇ ಇಲ್ಲ, ಸರ್ಕಾರ ಕಾಪಾಡುತ್ತಲ್ಲ. ಈಗ ನಮ್ಮ ಉಳಿಸಿರೋದೇ ಸರ್ಕಾರ, ನಮ್ಮಂಥ ಬಡವರನ್ನ ಶ್ರೀಮಂತಿಗೆ ಬಿಟ್ಟಾಕೆ. ಆಗ ನೀವು ಕೃಷಿಗೆ ಮಳೆನೇ ಅವಲಂಬಿಸಿದ್ರಿ. ಮಳಾಶ್ರಯ, ಪಂಪ್ ಸೆಟ್ ಇಲ್ಲ, ನೀರಿಲ್ಲ, ಕುಡಿಯೋ ನೀರಿಗೆ ತೊಂದ್ರೆ. ಏನ್ ಮಾಡ್ತಿದ್ರಿ ಮತ್ತೆ ಕುಡಿಯೋ ನೀರು ಎಲ್ಲಿಂದ ತಗೋಬತ್ತಿದ್ರಿ? ಅಯ್ಯೋ, 1 ಮೈಲಿ ದೂರದಿಂದ ಹೊತ್ಕೊಂಬಂದಿ ತಾಯಿ, 2-3 ಕಿಲೋಮೀಟರ್ ದೂರದಿಂದ ಹೊತ್ಕೊಂಬಂದಿವಿ. ಕಾಡಿಗೆ ಹೋಗಿ, ಕಾಡ ಮೇಲೆ ಹೋಗಿ ಕೆರೆ ನೀರು, ಹಳ್ಳದ ನೀರು, ಕೊಳ್ಳೆ ನೀರು ಕುಡಿತಿದ್ದು. ಆಗ ನೀರಿಗೂ ಈಗ ನೀರಿಗೂ ಬಹಳ ಹೆಚ್ಚು ಕಡಿಮೆ ಅದ. ಈಗ ಮನೆ ಬಾಗಿಲಿಗೆ ಬತ್ತ ನೀರು, ಆಗ ಎಲ್ಲಿತ್ತು ತಾಯಿ? ಹಳ್ಳದ ಕೂಡ ನೀರು ಕುಡಿದಿದ್ದೀವಿ, ಆ ಬದಿ ನೀರು ಕುಡಿದಿದ್ದೀವಿ,
ಅಷ್ಟು ಸೌಲಭ್ಯ ಮಾಡೋದು ಸರ್ಕಾರ ಆಗಿಲ್ಲ. ಅಷ್ಟೊಂದು ಕಷ್ಟಗಳನ್ನ ಅನುಭವಿಸಿದ್ದೀರಿ? ಬಹಳ ಕಷ್ಟ ಅನುಭವಿಸಿ ಬಹಳ ಕಷ್ಟ ಅನುಭವಿಸಿ. ಆಗಿನೇ ತಾತ ಆಗಿನ ಆಹಾರ ಪದ್ಧತಿ ಹೇಗಿತ್ತು? ಏನೇನು ಊಟ ತಿಂಡಿ ಮಾಡ್ತಾ ಇದ್ರಿ? ಹಿಟ್ಟು ತಾಯಿ, ಹಿಟ್ಟು, ಜೋಳದ ಮುದ್ದೆ, ರಾಗಿ ಮುದ್ದೆ, ಉಳ್ಳಿ ಸಾರು, ಅಂಗಡಿಲಿ ಇರ್ತಕ್ಕಂಥ ಸಾಮಾನು ತರಕ್ಕೆ ದುಡ್ಡು ಸಿಗ್ತಿತ್ತಿಲ್ಲ ನಮ್ಗೆ. ರವೆ ತತ್ತವ್ರೆ, ಈಗ ಗೋಧಿ ಇಟ್ಟತ್ತವ್ರೆ, ಏನೇನೋ ವಿಚಿತ್ರವಾದ ಸಾಮಾನುಗಳು, ತಿಂಡಿ ನಾನಾ ಥರ ತಿಂಡಿಗಳು ಬೇಯಿಸಿ ತಿಂತವ್ರೆ. ಆಗಿಲ್ಲ, ನಾ ಒಂದೂ ಕಂಡವರಲ್ಲ ತಾಯಿ. ನಾವು ಹಿಟ್ಟಾಯಿತು, ಸಾಂಬಾರಾಯಿತು, ಇನ್ನೇನಿಲ್ಲ. ರಾಗಿ ಮುದ್ದೆ ಸಾಂಬಾರು ಈಗ ವಿಚಿತ್ರವಾಗಿ ನಾನು ಅಡುಗೆನೂ ಮಾಡಿದ್ದೀನಿ. ದೊಡ್ಡ ದೊಡ್ಡ ಕಾರ್ಯದಲ್ಲಿ ಅಡುಗೆನೂ ಮಾಡಿದ್ದೀನಿ. ನಾನು ಸಾಂಬಾರು ಮಾಡಿದ್ದೀನಿ, ಭಾಳ ರುಚಿಕರವಾದ ಸಾಂಬಾರು. ಆ ಸಾಂಬಾರು ಈಗ ಮನೇಲಿ ಇತ್ತಿಲ್ಲ ತಾಯಾಗ. ಉಪ್ಪೆಸರು, ಉಳ್ಳಿ ಸಾರು, ಸುಟ್ಟು ಮೆಣಸಿಕಾಯಿ, ಮೆಣಸಿಕಾಯಿ ಸುಟ್ಟುಬಿಟ್ಟು ಕಲಸಿಬಿಟ್ಟು ತಿಂತಿದ್ದು. ಅಷ್ಟೇ ಕಷ್ಟ ಬಿದ್ದೀವಿ ಕತ್ತಾಯ. ಈಗಿಲ್ಲ, ಕಣ್ಣಿಗೆ ಬೇಕಾದ ಬಾಯಿಗೆ ಬೇಕಾದೆಲ್ಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದೊಂದು ರುಚಿ ಹೇಗಿತ್ತು ತಾತ? ರುಚಿ ತಾಯಿ, ಆಗಿನ ರುಚಿ ಈಗ ಸಿಕ್ಕಲ್ಲ ಅಂತ ಹೇಳಿ ತಿನ್ಬೇಕಾರೆ. ಇಷ್ಟೊಂದು ಪದಾರ್ಥಗಳಿದ್ರು ಆ ರುಚಿ ಈಗ ನಮ್ಗೆ ಸಿಕ್ಕಲ್ಲ. ಹಾಗೆ ಹಾಗೆ ಅಂದರೆ ಶಕ್ತಿ ಇತ್ತು, ಮೈನದ ಬೆಡ್ಡಿತ್ತು, ಯಾವ ಪದಾರ್ಥ ತಿಂದರೂ ಬಹಳ ರುಚಿ ಇತ್ತು. ಈಗ ನೀವು ಅಣ್ಣ ತುಪ್ಪ ಮಾಡಿಕ್ಕೆ ರುಚಿ ಇರಲ್ಲ, ಶಕ್ತಿ ಕಡಿಮೆ ಆಗ್ಬಿಟ್ಟದ, ಆಹಾರ ಪದಾರ್ಥಗಳು ಸೇರಲ್ಲ. ಆದ್ದರಿಂದ ಈಗ ರುಚಿ ಇಲ್ಲ ಮಾಡೋ ಪದಾರ್ಥಗಳು. ಅಷ್ಟೇ ರುಚಿ ಇತ್ತು ಇಂದ. ಯಾಕೆ ಇಪ್ರೀತಸು ಯಾಣ್ ಕೊಟ್ಟರು ತಿನ್ಕೊತಿದ್ದು. ಇಷ್ಟಿಷ್ಟು ದಪ್ಪ ಎರಡೆರಡು ಮುದ್ದೆ ಮೂರು ಊಟ ಮಾಡ್ತಿದ್ದು. ಮಧ್ಯಾಹ್ನದಾಗ ಎರಡು ಮುದ್ದೆ, ಸಾಯಂಕಾಲದಾಗ ಎರಡು ಮುದ್ದೆ. ಬರೀ ಬುದ್ಧಿಯೇ ತಾಯಿ, ತಿಂಡಿ ಗಿಂಡಿ ಏನಿಲ್ಲ. ಐರಗಟ್ಟು ಮಾಡ್ಕೊಂಡು ಉಂಡ್ಕೊಳ್ಳೋದು, ಇಲ್ಲೇ ಅಂದಮೇಲೆ ನಿಮ್ಮಂತವ್ರ ಮನೆಗೆ ಸಾಲಕ್ಕೆ ಹೋಗೋದು. ಈ ರೀತಿ ಪದ್ಧತಿ ವಿಚಿತ್ರ ಎಲ್ಲ ಚೆನ್ನಾಗಿತ್ತು. ಹಾಗೇನೆ ನೀವು ಕೃಷಿ ಜೊತೆಗೆ ಈ ದನ ಕರುಗಳನ್ನೆಲ್ಲ ಸಾಕ್ತಿದ್ರಿ? ದನ ಕರು, ಮರಿ, ಕುರಿ ಎಲ್ಲ ಸಾಕ್ತಿದ್ರು ತಾಯಿ. ಕುರಿ ಇದ್ದ, ಒಂದು 100 ಗಂಟು ಕುರಿ ಇದ್ದ ತಾಯಿ ನಮ್ಮ ಮನೇಲಿ. ಹಿಂದೆ ನಮ್ಮ ತಂದೆ ಕಾಲದಲ್ಲಿ, ಅವರು 3 ಜನ ನನ್ನ ತಮ್ಮಿಂದರು, ಆ ಕಾಲದಲ್ಲಿ ಒಂದು 100 ಕುರಿ, ಎತ್ತುಗಳೊಂದು 2 ಜೊತೆ, ಹಸುಗಳೊಂದು 4, ಎಮ್ಮ ಇತ್ಯಾದಿ ಎಲ್ಲ ಎಲ್ಲನೂ ನೀವೇನೆ ನೋಡ್ಕೋತಿದ್ರಾ? ಆಗ ನಾವು ಸಣ್ಣವರು, ನಮ್ಮ ತಂದೆ ತಾಯಿಗಳು ನೋಡ್ಕೊತಿದ್ರು, ಅವ್ರು ಮೇಯಿಸ್ಕೊಂಬತ್ತಿರು, ಹೊಡ್ಕೊಂಬತ್ತಿರು. ಆಗ ನಾವು ಸ್ಕೂಲ್ಗೆ ಹೋಗ್ತಿದ್ವಿ ಸಣ್ಣವ. ನಂತರದ ದಿನಗಳಲ್ಲಿ ನಿಮ್ಮ ತಂದೆ ಕಾಲವಾದ ನಂತರ ನೀವೇ ನೋಡ್ಕೋತಿದ್ರಾ? ನಮ್ಮ ತಂದೆ ಕಾಲವಾದ ನಂತರ ನಂದೆ ನೀವೇ. ಹಾಂ, ಏನೇ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ನಾನೇ. ಸುಖ ಅಂತೂ ಸಿಕ್ಕಿಲ್ಲ, ಬರೀ ಕಷ್ಟದಲ್ಲಿ ನೊಂದೋಗಿನಿ ತಾಯಿ, ನೊಂದು ಬೆಂದೋಗಿದ್ದೀನಿ. ಕಷ್ಟ ಎಲ್ಲ ಕಷ್ಟಗಳನ್ನ ಅನುಭವಿಸ್ಬಿಟ್ಟಿದ್ದೆ. ಎಲ್ಲ ಕಷ್ಟನೂ ಅನುಭವಿಸಿ ತಾಯಿ, ಎಲ್ಲ ಕಷ್ಟನೂ ಅನುಭವಿಸಿ. ಸುಖ ಅನ್ನೋದು ನಮಗೆ ಸಿಕ್ಕಿಲ್ಲ. ಅಲ್ಲಿ ಇನ್ನು ಸಿಕ್ಕೋದು ಇಲ್ಲ, ಇನ್ನೆಲ್ಲಿ ಸಿಕ್ಕಿದ್ವಿ ತಾಯಿ? ಗಂಡು ಮಕ್ಕಳಿಲ್ಲ, ಇವರಿಬ್ರು ಹೆಣ್ಮಕ್ಳು ಬಿಟ್ರೆ, ಒಬ್ಬಳು ಸಿರ್ಮಳಗೆ ಮಾಡಿದ್ದೀನಿ. ಹಾಗೇನೆ ಮೊದಲು ತಾತ ಈ ಸೌದೆ ಒಲೆಯಲ್ಲಿ, ಮಡಿಕೆ ಪಾತ್ರೆಯಲ್ಲಿ ಎಲ್ಲ ಅಡುಗೆ ಮಾಡ್ತಿದ್ರು, ಅದರಿಂದ ರುಚಿ ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಗ್ಯಾಸಲ್ಲಿ, ಪಾತ್ರೆಗಳಲ್ಲೆಲ್ಲ ಅಡುಗೆ ಮಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಿಂದೆ ಬೆಂಕಿ ಒಟ್ಕೊಂಡು ಇಷ್ಟಿಷ್ಟು ದಪ್ಪದ ಮಡ್ಕಲ್ಲಿ ಅಡುಗೆ ಮಾಡ್ತಿದ್ರು. ಆ ರುಚಿ ಈಗ ಸಿಕ್ಕಲ್ಲ. ನಾವು ಸಿಲಿಂಡರ್ನಲ್ಲಿ ಗ್ಯಾಸ್ ಮಡಿಕೆ ಮಾಡ್ತೀವಿ, ಆ ಸಾರು ಕುದತ್ತದಿಲ್ಲ, ರುಚಿ ಬರಲ್ಲ. ನೀವು ಹೇಗೆ ಮಾಡಿ, ಆ ಇದ್ದು ಹೇಗಿತ್ತು ಆ ರೀತಿ ಬರಲ್ಲ ಈಗ ತಾಯಿ. ದನದ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರಗಳನ್ನ ಬಳಸ್ತಿದ್ರು, ಇವಾಗೆಲ್ಲ ರಾಸಾಯನಿಕಗಳನ್ನ ಬಳಸ್ತಾರೆ. ದನದ ಗೊಬ್ಬರ, ಆ ಗೊಬ್ಬರ 2 ವರ್ಷ ಗಂಟ ಫಸಲು ಕೊಡ್ತಿದ್ದು, ಈಗ ರಾಸಾಯನಿಕ ಗೊಬ್ಬರ ಅದರಲ್ಲಿ ಏನು ಶಕ್ತಿ ಇಲ್ಲ. ನಾನು ತಗೊಂಡೋಗಿ ಇಡ್ತೀನಿ, ವರ್ಷಕ್ಕೆ 2 ಸಲ ಗೊಬ್ಬರ ಹಾಕ್ತೀನಿ, 2-2 ಮೂಟ 4 ಮೂಟ ತಗೊಂಡೋಗಿ, ಅದೇನು ಸುಖವಿಲ್ಲ ತಾಯಿ. ಏನು ನೀವು ಕೃಷಿ ಮಾಡ್ತಾ ಇದ್ದೀರಾ? ಈಗಲೂ ಮಾಡ್ತಾನೆ, ಈಗಲೂ ಮಾಡ್ತಾನೆ. ಈಗ ಮಾಡೋಕ್ಕೆ ಶಕ್ತಿ ಇಲ್ಲ ತಾಯಿ, ಯಾರನ್ನಾರು ಆಳು ಕಾಳು ಕಟ್ಕೊಂಡು ಕಳಿಸಿ ವ್ಯವಸ್ಥೆ ಮಾಡಬೇಕು. ನಾವು ಉಳುಮೆ ಮಾಡೋಕ್ಕಾದ್ದೆ ಹೋಗಿ 80 ವರ್ಷ ಆಯ್ತಾ ಬಂತು, ಶಕ್ತಿ ಕಡಿಮೆ ಆಗೋಗದ, ಮಾಡಕ್ಕೆ ಆಯ್ತಿಲ್ಲ, ಆಳುಗಳು ಕಟ್ಕೊಂಡು ಮಾಡಿಸಿ. ಎಷ್ಟು ಜಮೀನು ಐತೆ ನಿಮಗೆ? ಒಂದು 4 ಎಕರೆ ಆದ ತಾಯಿ, 4 ಎಕರೆ ಆದ. ಇವಾಗ ನೀವು ನಿಮ್ಗೇನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ? ಆರೋಗ್ಯ ಸಮಸ್ಯೆ ಅಂದ್ರೆ ತಾಯಿ, ಇದುವರೆಗೂ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ತಗೊಂಡಿಲ್ಲ. ನನಗೆ ಜ್ವರ ಬಂದದ ಅನ್ನೋದು ಗೊತ್ತಿಲ್ಲ, ತಲೆನೋವು ಅನ್ನೋದು ಗೊತ್ತಿಲ್ಲ, ಕೆಂಬಳು ಅನ್ನೋದು ಗೊತ್ತಿಲ್ಲ. ಅಷ್ಟೋ ಆರೋಗ್ಯವಾಗಿ ನಮ್ಮ ತಂದೆ ತಾಯಿಗಳನ್ನು ಸಾಕಿದ್ರು ತಾಯಿ. ಹಿಂದಲೇ ಅಣ್ಣದ ಪೌಷ್ಟಾಕ್ಷಿ ಅಮ್ಮ ಅಣ್ಣ ಊಟ, ಅದು ಶಕ್ತಿ ಪ್ರಭರದಿಂದ ಯಾವ ಕಾಯಿಲೆಗಳು ಬಂದಿಲ್ಲ. ಈಗ ನೋಡಿ, ಈ ಕಣ್ಣು ಕಾಣಲ್ಲ. ಕಾರಣ ಇದಕ್ಕೆ ಬೆಂಗಳೂರಿಗೆ ಆಪರೇಷನ್ ಮಾಡಿಸಿ 12 ವರ್ಷ ಆಯಿತು. ಆಪ್ರೇಷನ್ ಮಾಡಿಸಿದ್ರು ಕಾಣಿಸ್ತಾ ಇಲ್ಲ. ಈಗ ಹೋದೆ ಬೆಂಗಳೂರಿಗೆ, ಈ ಕಣ್ಣು ಮಾಡಿಸ್ಬೇಕು ಅಪ್ಪ, ಈ ಕಣ್ಣು ಪೊರೆ ಬಂದದ, ಮಾಡಬೇಕು ಇದನ್ನು. ಆದರೆ ನಿಮ್ಮ ಜೊತೆಗೆ ಯಾರೂ ಇಡಬಾರ್ದ,
ನಿಮ್ಮ ಊಟದ ಆಲಕ್ಕೆ ಕರ್ಕೊಂಡು ಹೋಗೋರು ಯಾರು, ಮತ್ತು ಬಾತ್ರೂಮಿಗೆ ಕರ್ಕೊಂಡು ಹೋಗೋರು ಯಾರು, ನಿಮ್ಮ ಜೊತೇಲಿ ಒಬ್ಬರು ಕರ್ಕೊಂಬರ್ಬೇಕಾಗಿತ್ತು, ನಿಮ್ಮ ಮಗಳು, ನಿಮ್ಮ ಹೆಂಡತಿ ಜನ ಯಾರ್ಯಾರು ಬಂದವ್ರು ಸೈನ್ ಹಾಕ್ಬಿಟ್ಟಿದ್ರೆ ನಾವು ಮಾಡಿ ಕಳಿಸೋ, ಈಗ ನಾವು ಮಾಡೋಕ್ಕಾಗಲ್ಲ, ಬರ ತಿಂಗ ಬನ್ನಿ ಹೋಗಿ ಅಂದರೆ 21ನೇ ತಾರೀಕು ಡೇಟ್ ಕೊಟ್ಟವ್ರೆ, ಆ ಡೇಟ್ಗೆ ಹೋಗ್ಬೇಕು. ಈಗ ಮುಚ್ಚೋಗ್ಬಿಟ್ಟದ ತಾಯಿ, ಕಾರಣ ಏನಮ್ಮ ಇದು ಮುಚ್ಚೋಗಕ್ಕಂತ ಕೇಳಿದ್ದು ಆಗಟ್ರಮ್ಮನ ನರಗಳ ಬೆತ್ತು ಅಷ್ಟಿಂದ ಅದು ಹೋಗ್ಬಿಟ್ಟದ ಗೌಡ್ರೆ, ಬೆಳಕು ಬರಲ್ವ ತಾಯಿನು, ಅದು ಹೇಳೋಕ್ಕಾಗಲ್ಲ. ಈ ಕಣ್ಣು ಆ ಪೊರೆ ತೆಗೆದಾಗ ಆ ಬೆಳಕಿನಿಂದ ಬಂದರೂ ಬರ್ಬೋದು, ಅದು ಮತ್ತೆ ಬತ್ತು ಹೋಯ್ತು ಅಂತ ನಾ ಹೇಳೋಕ್ಕಾಗಲ್ಲ. ಇಷ್ಟನ್ನೂ ಹೇಳಿ ಕಳಿಸ್ತರು, ಲೇಡಿ ಡಾಕ್ಟರ್ ಇರ್ತದೆ, ಚೆನ್ನಾಗಿ ಒಳ್ಳೆಯವರು, ಚೆನ್ನಾಗಿ ಮಾತಾಡೋರು. ನಿಮ್ಮ ಹೆಂಡತಿ ಇದ್ದಾರ ಮನೇಲಿ? ಹೆಂಡತಿಯವರ ಒಬ್ಬ ಮಗ, ಅವಳ ಮಗಳು ಕೋಳಿ ಫಾರಂಗೆ ಹೋಯ್ತಾಳೆ. ಗಂಡನ ಸಮಸ್ಯೆ ಬಿಟ್ಟರೆ ನಿಮಗೆ ಇನ್ಯಾವ ಇಲ್ಲ 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 ಬೇರೆ ಏನೂ ಇಲ್ಲ. ಆತರದೇನು ಇಲ್ಲ, ಇಲ್ಲ ಒಂದು ಹೊಟ್ಟೆ ನೋವು, ಒಂದು ಗ್ಯಾಸ್ ಟ್ರಬಲ್ಲು, ಯಾವುದೂ ಇಲ್ಲ. ನಂಗೆ ಆಸ್ಪತ್ರೆ ಅನ್ನೋದೇ ಗೊತ್ತೋಗಿಲ್ಲ ತಾಯಿ, ಒಂದು ಇಂಜೆಕ್ಷನ್ ತಗೊಂಡಿಲ್ಲ ಹೋಗಿ, ಒಂದು ಮಾತ್ರೆನೂ ತಗೊಂಡಿಲ್ಲ. ಹಾಂ, ಅಷ್ಟೇ ಶರೀರ ಅಚ್ಚಕಟ ಮಡಿಕೊಂಡಿದ್ದಿ. ಅನಾರೋಗ್ಯ ಮಾತ್ರ ಯಾವುದೂ ಇಲ್ಲ, ಕುಡ್ತಾ ಇಲ್ಲ, ಬೀಡಿ ಚಟ ಇಲ್ಲ, ಕೆಟ್ಟ ಚಟಗಳು ಯಾವುದೂ ಇಲ್ಲ. ನಿಮ್ಮ ಆರೋಗ್ಯನ ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ, ಅದಕ್ಕೆ ನೀವು 78 ವರ್ಷ ಆದ್ರೂ ಇನ್ನೂ ಆರೋಗ್ಯವಾಗಿದ್ದೀರಿ. ಆರೋಗ್ಯವಾಗಿದ್ದೀನಿ ತಾಯಿ. ತತೆ ಇವಾಗ ನೀವು ಆಸ್ಪತ್ರೆಗೆ ನಾನು ಇದುವರೆಗೂ ಹೋಗೇ ಇಲ್ಲ ಅಂತ ಹೇಳಿದ್ರಿ, ಆಗ ನೀವು ಮೊದಲು ಮನೆ ಮದ್ದು ಏನಾದ್ರೂ ಮಾಡ್ಕೊತಿದ್ರೆ, ಈಗ ಜ್ವರ ಬಂದ್ರೆ ಬಂದ್ರೆ ಈ ತರ ನೋವು ಬಂದಾಗ ಕೊತ್ತಂಬರಿನ ಕಾಫಿ ಅಂತ ಮಾಡ್ತಿರು, ಅದು ಹೇಗೆ ಅಂದ್ರೆ ಕೊತ್ತಂಬರಿನ ಪುಡಿಯಾಗ ಅರಚಿರು, ಇಲ್ವಲ್ಲ ತಾಯಿ, ಹಸಕಲ್ಲಿಗೆ ಹಾಕೊಂಡು ಅರಚಿದ್ರು, ಅರಚಿದ್ದು ಅದನ್ನು ಸಣ್ಣ ಮಾಡಿ ಅದನ್ನು ನೀರು ಕುದಿಸಿ, ನೀರಿನೊಳಗೆ ಯಾವೋ ಇನ್ನೊಂದೆರಡು ಪದಾರ್ಥಗಳಾಕಿ, ಶುಂಠಿ ಅದೋ ಇದೋ ಯಾವುದೋ ಹಾಕಿ ಅದನ್ನು ಚೆನ್ನಾಗಿ ಕುದಿದಾಗ ಅದನ್ನು ತೆಗೆದು ಒಂದು ಪಾತ್ರೆ ಒಳಗೆ ಬಟ್ಟೆ ಹಾಕಿ ಸೋಸಿ ಅದು ಕುಡಿಸ್ತಿದ್ರು. ಅದೇ ಮದ್ದು ಆ ತರಲು ಹೊರಟೋಯ್ತಿತ್ತು ತಾಯಿ, ಆ ಜ್ವರನೂ ಕಡಿಮೆ ಆಗ್ಬಿಡ್ತಿತ್ತು. ಹೊಟ್ಟೆ ನೋವು ಮೈಕೈ ನೋವು ಬಂದರೆ ಛೇ, ಹೊಟ್ಟೆ ನೋವು ಬಚ್ಚಿದಾಗ ಆಸ್ಪತ್ರೆ ಇಲ್ಲ ತಾಯಿಯಾಗ, ಆಸ್ಪತ್ರೆ ಇಲ್ಲ. ನಾವು ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಗುಳ್ಪೇಟ್ಗೆ ಹೋಗ್ಬೇಕು ಅಥವಾ ಮೈಸೂರಿಗೆ ಹೋಗ್ಬೇಕು, ನಗರಕ್ಕೆ ಹೋಗ್ಬೇಕು. ಕಬ್ಬಳ್ಳಿಲಿಲ್ಲ, ಒಬ್ಬರು ಡಾಕ್ಟ್ರು ಇದ್ದರು, ಒಂದು ರೂಮ್ ಮಾಡ್ಕೊಂಬಂದು ಬಾಡಿಗೆ ಒಂದು ರೂಮ್ ಮಾಡ್ಕೊಂಡಿದ್ರು. ಈಗ ಎಲ್ಲ ಸೌಲಭ್ಯವು ಚೆನ್ನಾಗದ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆ ಆಯಿತು, ಜೂನಿಯರ್ ಕಾಲೇಜ್ ಆಯಿತು, ಹೈಸ್ಕೂಲ್ ಆಯಿತು, ಮಡ್ಲ್ ಸ್ಕೂಲ್ ಆಯಿತು, ಪ್ರೈಮರಿ ಸಣ್ಣ ಸ್ಕೂಲ್ ಆಯಿತು, ಎಲ್ಲ ಸೌಲಭ್ಯಗಳು ಈಗ ಚೆನ್ನಾಗದ. ಇಷ್ಟು ಸೌಲಭ್ಯಗಳು ಆಗಿತ್ತಿಲ್ಲ ತಾಯಿ, ಬಹಳ ಕಷ್ಟಪಟ್ಟಿದ್ದೀವಿ. ಹಾಗೇನೆ ನಿಮ್ಮ ಮನೇಲಿ ನಿಮ್ಮನ್ನ ಹೇಗೆ ನೋಡ್ಕೋತಾರೆ? ಪರವಾಗಿಲ್ಲ, ಯಾವುದೂ ತೊಂದರೆ ಇಲ್ಲ ತಾಯಿ, ನೋಡ್ಕೋತಾರೆ. ಎಲ್ಲೂ ಹೋಗಲ್ಲ, ಮಂಚ ಮಾಡೋರ ಮನಿಕೋತೀನಿ. ನಿಮ್ಮ ಕೈಲಾದ ಕೆಲಸಗಳನ್ನ ನೀವು ಮಾಡ್ಕೋತೀರಾ? ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೋತೀನಿ. ಅವರು 6 ಗಂಟೆಗೆ ಹೋಗ್ತಾರೆ, 6 ಗಂಟೆ ನಮ್ಮ ಹೆಂಗಸರು ಕೂತ್ಕೊಳ್ಳಲ್ಲ, ಅವರು ದಿನ 300-500 ರೂಪಾಯಿ ತಗೊಂಬರ್ತಾರೆ, ಅವ್ರು ಒಂದಿನೂ ಕೂತ್ಕೊಳ್ಳಲ್ಲ. ಅವರು ಹೋಯ್ತಾರೆ, ಅವ್ರಿಗೂ 65 ವರ್ಷ ಆಗದ ವಯಸ್ಸು, ಅವರು ಹೋಯ್ತಾರೆ. ಅಂದರೆ ದಿನನಿತ್ಯ ಏನೇನು ಚಟುವಟಿಕೆಗಳಲ್ಲಿ ನಿಮ್ಮ ಜಮೀನು ಕೆಲಸ, ಕಳೆ ಕೀಳೋದು, ಮತ್ತು ಯಾವುದಾದ್ರು ಇಂಥದ್ದು ಅಂತದೋ ಅನ್ನೋದಿಲ್ಲ, ಯಾವ ಕೆಲಸ ಆದರೂ ಹೋಯ್ತಾವ್ರ ಮಾಡ್ಕೊಂಬತ್ತೆ. ನೀವೇನೇನು ಕೆಲಸಗಳನ್ನ ಮಾಡ್ತೀರಾ? ಹಿಂದೆ ಆರಂಭ ತಾಯಿ ನಮ್ಮದು ಆರಂಭ ವ್ಯವಸಾಯಿ, ಮತ್ತು ಕುಳ್ಳಿ ಕೆಲಸ, ಮರ ತರಿಯೋದು, ಮತ್ತು ಬಾವಿ. ಆಗ ಬಾವಿ ತೋರಿಸಿರು 20 ಅಡಿ 30 ಅಡಿ 50 ಅಡಿಯ, ಅದು ಚೀಪ್ ಹಾಕಿ ಕುಳಿ ಹಾಕಿ ಅದು ಮದ್ದು ಹಾಕಿ ಅಷ್ಟು ಕೆಲಸನೂ ಮಾಡಿದ್ದೀನಿ. ಆ ಮದ್ದು ಹಾಕ್ಬಿಟ್ಟು ಮೇಕ್ ಕತ್ತಬೇಕಾದ್ರೆ ಅಗ್ಗದಲ್ಲಿ ಹತ್ತಿಗೆ ನೋಟಾಯ್ತಿದ್ದೆ ಆ ಮದ್ದು 6 ಗಂಟೆ, ಅಷ್ಟು ಶಕ್ತಿನೂ ಇತ್ತು. 35 ವರ್ಷಗಂಟು ಮಾಡ್ಕೊಂಬಂದು 40 ಗಂಟೆ ಮಾಡ್ಕೊಂಬಂದು ಈಚೆಗೆ ಆಗ ಬುಟ್ಟಾಕ್ಬಿಟ್ಟಿತ್ತು, ಕೆಲಸ ಮಾಡೋಕ್ಕಾಗಲಿಲ್ಲ. ಎಷ್ಟು ಕೂಲಿ ಕೊಡ್ತಿದ್ರು ತತ್ತಾಗ? 3 ರೂಪಾಯಿ ಕಾಯ್ತಾಯಿ, 5 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, 1 ರೂಪಾಯಿಗೂ ಮಾಡಿದ್ವಿ, ಬರೀ 1 ರೂಪಾಯಿಗೂ ಮಾಡಿದ್ರಿ ತಾಯಿ. 6 ಗಂಟೆಗೆ ಹೋದ್ರೆ 6 ಗಂಟೆಗೆ ಮನೆಗೆ ಬರ್ತಿದ್ದು, ಮಧ್ಯಾಹ್ನದ ಊಟನೂ ಇಲ್ಲ. ಗಂಜಿ ಕಾಯ್ತಾಯಿ, ಶ್ರೀಮಂತರ ಮನೆಗೆ ಕೆಲಸಕ್ಕೆ ಹೋದ್ರೆ ಗಂಜಿ ಕೊಡ್ತಿರು, ಮುದ್ದೆನೂ ಇಲ್ಲ. ಆ ಗಂಜಿ ಕುಟ್ಕೊಂಡು ಅವನ ಮನೇಲಿ 6 ಗಂಟೆಗೆ ಹೋಗಿ ಅವನ ಪಕ್ಕದಲ್ಲಿ ಕೂತ್ಕೊಂಡು ಅವ್ನು ಹೇಳಿದ ಕೆಲಸ ಏನೋ ಮಾಡಬೇಕು, ಅಷ್ಟೇ ಕಷ್ಟ ಬಿದ್ದುಬಿಟ್ಟಿದ್ದೆ. ಬೇರೆ ಊರಿಗೆಲ್ಲ ಹೋಗ್ತಿದ್ರ ನೀವು ಕೂಲಿ ಕೆಲಸ? ಬೇರೆ ಊರಿಗೂ ಹೋಗ್ತಿದ್ವು, ನಮ್ಮ ಊರಿಗೆ ಕೆಲಸ ಇಲ್ಲ. ಯಾರ ಕರೆಸೋರಲ್ಲಿ ಹೋಗ್ತಿದ್ವಿ ತಾಯಿ, ಬೇರೆ ಊರಿಗೂ ಹೋಗಿ ಕೆಲಸ ಮಾಡ್ಕೊಂಬಂದಿದ್ದೆ. ಹಾಗೇನೆ ನಿಮ್ಮ ತಂದೆ ತಾಯಿ ನೀವು ಹೇಗೆ ನೋಡ್ಕೊತಿದ್ರಿ? ಅವ್ರಿಗೂ ಯಾವ ತೊಂದರೆ ಕೊಡ್ತಿದ್ದೀರ? ಅವ್ರು ಹೇಳೋದು ಮಾತು ನಾವು ಮೀರಿಸಿಲ್ಲ. ಅವ್ರು ತಿರ್ಕೊಂಡು ನಾವು ಹೋದವರೆಲ್ಲ ಯಾವ ಗಲಾಟಿನ ಅವ್ರ ಜೊತೆಲಿ ಮಾಡಿದವ್ರಲ್ಲ, ಅವ್ರ ಸಹಾಯವರೆಗೂ ನಾವು ಎದುರ್ಕೊಂಬಂದು, ಅವ್ರಿಗೂ ಯಾವ ಹಿಂಸೆನೂ ಕೊಟ್ಟಿರೋ ತಾಯಿ ನಾವು, ಅವ್ರು ಏನು ಹೇಳ್ತಾರೋ ಅದನ್ನೇ ಸಾಧಿಸ್ಕೊಂಬಂದು. ಹಾಗೇನೆ ಇನ್ನೇನು ಸಮಸ್ಯೆಗಳು ಸವಾಲುಗಳನ್ನ ನೀವು ಹೆದರ್ಸ್ಕೊಂಡು ಬಂದಿದ್ದೀರಾ ಅವಾಗ್ಲಿಂದ? ಅನುಭವಿಸಿನಿ ತಾಯಿ, ಅನುಭವಿಸೋದು ಅಂದರೆ ಯಾರ ಜೊತೆಗೂ ನಾ ಜಗಳ ಆಡಿದವನಲ್ಲ, ಒಬ್ಬನ ಕೈಯಲ್ಲಿ ಬಡ್ಡಿ ಮಂಗ ನಾ ಅನಿಸ್ಕೊಂಡಿಲ್ಲ, ಅವನು ನಾ ಬಡ್ಡಿ ಯಾವ ಕೆಟ್ಟದ್ದು ನಾನು ಮಾಡಲಿಲ್ಲ, ಅದರಿಂದ ನಾನು ಯಾರು ಯಾರು ದ್ವೇಷ ಮಾಡಲಿಲ್ಲ. ಇದೊಂದು ಒಳ್ಳೆಯ ಪ್ರಾಣಿ, ಇವನಿಗೆ ಯಾಕೆ ನಾವು ತೊಂದರೆ ಕೊಡೋದು? ಈಗಲೂ ಅಷ್ಟೇ ಕತ್ತಾಯಿ, ನಾನು ಈಗಲೂ ಅಷ್ಟೇ
ಒಬ್ಬರೊಂದಿಗೆ ಮಾತಾಡೋದಿಲ್ಲ, ಕತಾಡೋದಿಲ್ಲ. ಬೇಕು ಅಂದರೆ ಒಂದು ನಾಲ್ಕು ಜನ ಕೂತ್ಕೊಂಡು ತಗೊಂಡು ನಾಲ್ಕು ಮಾತಾಡ್ತೀನಿ ಒಳ್ಳೆ ಮಾತು, ಕೆಟ್ಟದ್ದು ಏನೂ ಮಾಡೋದಿಲ್ಲ. ಅದಕ್ಕೆ ಜನಗಳು ನನ್ನ ಮೇಲೆ ಆಗ್ತಾನವಿಲ್ಲ. ಈಗ ನನಗೂ ಅಲ್ಲಿ ಗ್ರಾಮದಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ, ದೇವಸ್ಥಾನದ ಕಮಿಟಿ ಮಾಡಿದ್ವಿ. ಅದು 15 ಲಕ್ಷ ರೂಪಾಯಿ ಗಂಟ ವರಮಾನವಾದ. ಅಧ್ಯಕ್ಷರಾಗಿದ್ದೀರಾ ನೀವು? ಅಧ್ಯಕ್ಷರು ಉಂಡಿಯಾದ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾಗಿದ್ದೀರಾ? ಹಾಂ, ಕಮಿಟಿ ಅಧ್ಯಕ್ಷ. ಅದರಲ್ಲಿ ನಿಮ್ಮ ಜವಾಬ್ದಾರಿಗಳು ಏನೇನು ಇರುತ್ತೆ? ಆ ಜವಾಬ್ದಾರಿಗಳು, ಆ ದೇವಸ್ಥಾನಕ್ಕೆ ಬೇಕಾದಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಆ ಕಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಬಂದು ಪೂಜೆ ಮಾಡಿಸ್ತಾರೆ. ಏನೋ ಅವ್ರ ಕೈ ಆ ಒಳ್ಳೆ ದೇವರು ನೇಮಕ ಮೇಲೆ ಅವ್ರ ಕಷ್ಟ ಸುಖನ ಇತ್ಯಾದಿಗಳನ್ನು ದೇವರಲ್ಲಿ ಹೇಳ್ಕೊಂಡಾಗ ಅವ್ರಿಗೆ ಸ್ವಲ್ಪ ಪರಿಹಾರ ಆಯ್ತು. ಆ ದೇವರನ್ನು ನೇಮ್ಕೊಂಡು ಅವ್ರ 10 ರೂಪಾಯಿ 5 ರೂಪಾಯಿ ಈ ರೀತಿ ಉಂಡಿಗೆ ಹಾಕೊಂಬತ್ತವ್ರ ಒಂದು ಉಂಡಿ ಮಾಡಿದ್ದೀವಿ ನಾವು. ಇಷ್ಟು ದಪ್ಪ ಒಂದು ಗೋಲ್ಕ, ಒಂದು 5 ಅಡಿ ಎತ್ತರ, ಅದನ್ನು ಸಿಮೆಂಟ್ ಹಾಕಿ ಬಿಗಿಯಾಗಿ ಊತು ಬಿಟ್ಟಿದ್ದೀವಿ. ಒಂದು ಸ್ವಲ್ಪ ಕಳ್ತನ ಕಿತ್ತಕ್ಕೆ ಹೋಗಿದ್ರು ಅಂದರೆ ನಾವು ತೆಗೆದ ಮೇಲೆ ಉಂಡಿ ತೆಗೆದ ಮೇಲೆ ದುಡ್ಡು ತಕ್ಕಂಡ ಮೇಲೆ ಕಿತ್ಕೊಂಡೋಗಿದ್ರು. ಖಾಲಿ ಸಿಕ್ತು ಅವ್ರಿಗೆ, ಏನು ಸಿಕ್ಕಲಿಲ್ಲ. ಆ ತಾಯಿನ ಕೃಪಕಟಾಕ್ಷ ಅದು ತಗೊಂಡೋಗಿ ಅದನ್ನು 3 ಮೈಲಿ ದೂರದಲ್ಲಿ ಇಟ್ಬಿಟ್ಟಿದ್ರು. ಚಚ್ಚಿ ನೋಡಿದ್ರು ಅಲ್ಲಿ ಏನು ಅನ್ವಿತಿಲ್ವರು ತಗೊಂಬಿಟ್ಟಿದ್ದು. ಈಗ ಅದು ಸುಮ್ಮನೆ ಒಂದು 15 ಲಕ್ಷ ರೂಪಾಯಿ ಗಂಟದ. ಅದಕ್ಕೆ ನಾನೇ ಜವಾಬ್ದಾರಿ. ನೀವೇ ಜವಾಬ್ದಾರಿ? ನಾನೇ ಜವಾಬ್ದಾರಿ. ದೇವಸ್ಥಾನ ಉಸ್ತುವಾರಿ ಎಲ್ಲ ನಿಮ್ದೇನೆ? ಎಲ್ಲ ನಮ್ದೇ. ಕಮಿಟಿಲಿ 9 ಜನ ಅವಿ ನಾವು, 9 ಜನ ನಮ್ದೇ. ಈಗ ಅದನ್ನು ಬೇರೆಯವ್ರು ತಗೊಂಡ್ವಿ. ನಮ್ಗೆ ವಯಸ್ಸಾಯ್ತಪ್ಪ, ನಾವು 12-15 ವರ್ಷ ಗಂಟ ಮಾಡ್ಕೊಂಬಂದಿದ್ದೀವಿ, ಈಗ ಆಗಲ್ಲ, ನೀವು ಮಾಡಿ ಅಂತೇಳಿ ಇನ್ನು ಮತ್ತೆ 9 ಜನ ತೆಗೆದು ಹುಡುಗರನ್ನ ಕಮಿಟಿ ವಸ್ತ ಮಾಡಿ ಈಗ ರಿಜಿಸ್ಟರ್ ಕೊಟ್ಟಿದ್ದೀವಿ ಅದನ್ನು ಗುರುಳ್ಪೇಟೆಗೆ. ಅದೇ ನಿಮ್ಮ ನಂತರ ಅವ್ರು ಮುಂದುವರಿಸ್ಕೊಂಡು ಹೋಗೋದು. ಅದು ನಿಮ್ಮ ಹೆಸರಲ್ಲಿ ನೀವು ಹಣನ ಅದನ್ನೆಲ್ಲಾನು ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಏನಕ್ಕೆ ಉಪಯೋಗಿಸ್ಕೊಳ್ತೀರಾ ನೀವು? ಅದನ್ನ ನೋಡಿ ತಾಯಿ, 1 ವರ್ಷದಲ್ಲಿ 3 ಸತಿ ಆ ಉಂಡಿ ತಗೊತಿದ್ದು. 120,000, 30,000, 1.5 ಲಕ್ಷ ಅಂದ್ರೆ 3 ಕಿತ್ತಕ್ಕೆ 4.5 ಲಕ್ಷ ರೂಪಾಯಿ 1 ವರ್ಷಕ್ಕೆ ಬರ್ತಿತ್ತು ಆ ಉಂಡಿಯಿಂದ ಹಣ. ಅದು ತಗೊಂಡ್ರೆ ಬ್ಯಾಂಕ್ ವರ್ಷಕ್ಕೆ 4 ಲಕ್ಷ 4 ಲಕ್ಷ 4.5 ಲಕ್ಷ 4 ಲಕ್ಷ ಹಣ ಬರ್ತಿತ್ತು. ಅದು ತಗೊಂಡೋಗಿ ಬ್ಯಾಂಕ್ ನನ್ನ ಹೆಸರಿನಲ್ಲಿ. ನಾವು 3 ಜನ ಫೋಟೋ ಕೊಟ್ಟಿದ್ದು, ಖಜಾಂಚಿ, ಕಾರ್ಯದರ್ಶಿ, ಅಧ್ಯಕ್ಷರು, ಇನ್ನು 6 ಜನ ಮೆಂಬರ್ಗಳು. ಈ 3 ಜನದ ಫೋಟೋನವ್ರಲ್ಲಿ ಹಾಕಿ ಅವ್ರ ಅಕೌಂಟ್ಗೆ ದುಡ್ಡು ಸೇರಿಸಿದ್ವಿ ಬ್ಯಾಂಕ್. ಈಗ 15 ಲಕ್ಷ ರೂಪಾಯಿ ಅದ ಅಲ್ಲಿ. ನಮ್ಗೆ ಯಾವಾಗ ಬೇಕು ಹಣ, ದೇವರಲ್ಲಿ ಯಾವ ಕೆಲಸ ಮಾಡಬೇಕು, ಏನು ಮಾಡಬೇಕು, ಬಂದ ಭಕ್ತಾದಿಗಳಿಗೆ ಯಾವ ನೋಡಬೇಕು ಅನ್ನೋದಕ್ಕೆ ಹಣ ತಗೊಂಬತ್ತಿದ್ದು. ಒಂದು 50,000, 30,000, 20,000 ತಕ್ಕಂಬಂದು ಅವರ ಸೇವಾವೃತ್ತಿ ಮಾಡಿಸಿದ್ವಿ. ತಾಯಿ ಸೇವಾವೃತ್ತಿ ಆ ಬಂಜನ್ಗಳಿಗೆ ನಿಂತ್ಕೊಳ್ಳೋಕೆ ಕೂತ್ಕೊಳ್ಳೋಕೆ ಒಂದು 3-4 ರೂಮ್ಗಳು ಮಾಡಿವಿ. ಅದು 60-70 ಅಡಿ ಚದರ ಅದ, ಸುತ್ತ ಕಾಂಪೌಂಡ್ ಅದ. ಒಳಗೆ ಹಿಂದಿನ ಕಾಲದವ್ರು ಮಾಡಿರೋದು ಕಲ್ಲು ವಿಗ್ರಹ, ಏನುವಿಲ್ಲ ಅದು ವಿಗ್ರಹಗಳಲ್ಲಿ ಅಂತ ಚಿತ್ರ ಕೆಲಸವಿಲ್ಲ. ಹಿಂದಿಲವ್ರು ಮಾಡಿರೋದು ಕಲ್ಲಿನ ದೇವರು. ಅದೆಲ್ಲ ಜವಾಬ್ದಾರಿಗಳನ್ನ ನೀವು ವಹಿಸ್ಕೊಂಡು ಅದು ಅವ್ರ ಹಿಂದಿಂದ ಯಾಕೆ ಬಂದಿದ್ರು ಅದಕ್ಕಿಂತ ಉನ್ನತವಾಗಿ ಮಾಡ್ಕೊಂಬಂದಿದ್ದೆ. ಹಾಗೇನೆ ತಾತ, ನೀವು ಹಿರಿಯರಾಗಿ ಈಗಿನ ಮಕ್ಕಳುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಕ್ಕಳುಗಳಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಏನು ಬುದ್ಧಿವಾದ ಹೇಳ್ತೀರಾ ಮಕ್ಕಳುಗಳಿಗೆ? ಈಗ ನೀವು ಹೇಳಿದ್ರಿ ನಮ್ಮ ತಂದೆ ತಾವ ಈ ಮಾತು ನಾವು ಮೀರ್ತಾ ಇರಲಿಲ್ಲ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬರ್ತಿದ್ದು, ನಡ್ಕೊಂಡು ಹೋಯ್ತಿದ್ದು ಅಂತ. ಇದಕ್ಕೂ ಉದಾಹರಣೆ ಹೇಳ್ತೀನಿ. ನನ್ನ ರಕ್ತ ಸಂಬಂಧ ಇಲ್ಲೊಂದದ, ಅವಳೇನು ಲಗ್ನ ಮಾಡಿದೆ ಇಲ್ಲ, ಅವಳು ಲಗ್ನ ಮಾಡಿ ಸುಮಾರು 15 ವರ್ಷ ಆಗದ. ಸಿದ್ದರಾಮೇಶ್ವರ ದೇವರ ಒಂದೇ ಊರಿನಲ್ಲಿ ಸಿದ್ದರಾಮಯ್ಯ ದೇವಸ್ಥಾನದಲ್ಲಿ ಅವಳನ್ನು ಲಗ್ನ ಮಾಡಿ 2,000-3,000 ಜನಕ್ಕೆ ಊಟಕ್ಕೆ ಹಾಕಿ ಅವಳನ್ನು ಇಲ್ಲಿಗೆ ಕಳಿಸ್ತಿ. ಇಲ್ಲಿಗೆ ಕಳಿಸ್ಬೇಕಾದ್ರೆ ಅವಳಿಗೆ ಬುದ್ಧಿ ಆಳದೆ ಇಲ್ಲಿ ಒಂದು ಚೂರು 2 ರೂಪಾಯಿ ಬರೋಕ್ಕಿಲ್ಲವ. ನಿನಗೆ ಯಾರೂ ಇಲ್ಲ ಅಲ್ಲಿ, ನಿನ್ನ ಗಂಡ, ನಿಮ್ಮ ಅತ್ತ, ನಿಮ್ಮ ಮಾವ, 4 ಜನ ಹೆಣ್ಮಕ್ಕ. ಆ ಮನೆ ಸಂಪ್ರದಾಯಲ್ಲಿ ಆ 4 ಜನ ಬೇರೆ ಬೇರೆ ಊರಿಗೆ ಆಗ್ಬಿಟ್ಟವ್ರೆ. ಅವ್ರ ಹಿಂದೆ ಯಾವ ಕಿರಿಕುಳ ನಿನಗೆ ಇಲ್ಲ. ಅತ್ತೆ, ನಿಮ್ಮ ಅತ್ತೆ ಮತ್ತು ನಿನ್ನ ಗಂಡ ಏನಾದ್ರೂ ದುಡುಕಿ ಮಾತಾಡಿದ್ರು ನೀನು ಶಾಂತಿಯಿಂದ ಅಲ್ಲಿ ಪರಿವರ್ತಿಸ್ಬೇಕು ಅಂತ ಇವಳಿಗೂ ಅಷ್ಟು ಬುದ್ಧಿನೇ ಹೇಳಿ ಈಗಲೂ ಅದರಂತೆ ಇವು ನಡ್ಕೊಂಡು ಹೋಯ್ತಾಳೆ. ನಾನು ಏನು ಹೇಳಿದ್ದೀನಿ ಹಾಗೆ ಯಾರ ಮೀರಿಲ್ಲ, ಅದನ್ನು ನಡ್ಕೊಂಡು ಹೋಯ್ತಾಳೆ. ಅದೇ ಒಂದು ಕುಟುಂಬ ಅಂದಮೇಲೆ ಮಾತುಗಳು ಬರೋದು ಸಹಜ. ಒಂದು 2-3 ಸರಿ ಏನೋ ಹಚ್ಕೊಂಡು ಹೋಗೋದು ಎಲ್ಲರೂ ಮಾಡಬೇಕು ಅಂತ. ಸಣ್ಣ ಪುಟ್ಟ ಜಗಳ ಬಂದವಳು ಗಂಡನಿಂದ ಏನೇನೋ ಕಥೆಗಳು ಮಾಡಿಬಿಟ್ಟಿದ್ದೆ, ಅಂದೆಲ್ಲೇನೋ ಶುರು ಮಾಡಿದ್ವಿ ತಾಯಿ ಬಂದು. ಈಗೇನೋ ನನ್ನ ಕೈಲಾದಷ್ಟು ಒಂದಷ್ಟು ನಾನೇ ಸಹಾಯ ಮಾಡೀನಿ, ದುಡ್ಡು ಮನ ಕಟ್ಟಿಕೊಳ್ಳೋದಕ್ಕೆ ಹೆಂಗೋ ಈಗ ಹೋಯ್ತಾವ ಒಂದು ಅದವಾಗ ಹೋಯ್ತಾವ್ರ ತಾಯಿ ಒಂದು. ಯಾಕೆ ನನ್ನ ಒಳ್ಳೆ ಸುಗುಣದಿಂದ ಒಂದು ಮಾತು ಏರ್ಪೇರು ಎಲ್ಲೂ ಆಡೋಲ್ಲ ನಾನು. ಯಾವ ಥರದಲ್ಲೂ ಕದನ ಕಟ್ಟಿಕೊಳ್ಳೋವನಲ್ಲ, ಕದನ ಬಂದರೂ ಅದನ್ನು ಶುರು ಮಾಡ ಅಂತ ಅನುಭವ ನನ್ನಲ್ಲ ಮಾಡಿದೆ. ಅದೇ ತಾತ ನೀವು ಹೇಳ್ತಾ ಇದ್ದೀರಾ, ಯಾರೇ ಮಕ್ಕಳಾದ್ರೂ ಅಂದರೆ ತಂದೆ ತಾಯಿ ಇರ್ಬೋದು, ಗುರು ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ? ಹೇಳಿ ಹೇಳೇನಿಲ್ಲ.
ಹೇಳ್ಕೊಂಬಂದೀನಿ. ಬಹಳ ಸಂತೋಷ ತಾತ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ, ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯ ಕಬ್ಬಳ್ಳಿ ಗ್ರಾಮದ ಶ್ರೀಯುತ ಶಿವೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು. ಮುಂದಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೋರ್ವರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.